ನಮಸ್ತೆ ಎಲ್ಲರಿಗೂ. ಇಲ್ಲಿ ಮೂರು ಕಾರ್ಡ್ ಇದೆ. ಸೊ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಮೂರು ಸ್ಟೋನ್ಸ್ ಇದೆ. ಸೊ ಈ ಸ್ಟೋನಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೊಬೋದು. ಸೊ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಕಾರ್ಡ್ ವೈಸ್ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಸ್ಟೋನ್ ವೈಸ್ ಆದರೂ ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮೊಳಗಿನ ಆಂತರಿಕ ಬೆಳಕು ನಿಮಗೇನು ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಸೊ ನಿಮ್ಮೊಳಗಿನ ಬೆಳಕು ನಿಮ್ಮ ಮನಸ್ಸಿನ ಒಂದು ಆಶಾ ಕಿರಣ, ನಿಮ್ಮ ಬಾಳಿನ ಆಶಾ ಕಿರಣ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಫರ್ ಮಾಡಿದ್ದೀರಾ, ಏನೋ ಒಂದು ಅನುಭವನ ಕಲ್ತಿದ್ದೀರಾ, ಆ ಅನುಭವ ಮುಖೇನ ನೀವು ಕಲಿಬೇಕಾಗಿರುವಂಥದ್ದು ಏನು. ಸೊ ನಿಮಗೆ ಯಾವುದು ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಮ ಒಳಗಿನ ಮನಸ್ಸಾಕ್ಷಿಯಿಂದ? ನಿಮ್ಮೊಳಗಿನ ಬೆಳಕು ನಿಮ್ಮನ್ನು ಯಾವ ದಿಕ್ಕಿಗೆ ಹೋಗು ಅಂತ ಹೇಳ್ತಾ ಇದೆ. ನಿಮಗೋಸ್ಕರ ಏನು ಸಂದೇಶ ನಿಮ್ಮ ಜೀವನದ ಆಶಾ ಕಿರಣ ನಿಮಗೆ ಕೊಡ್ತಾ ಇದೆ? ನಿಮ್ಮ ಜೀವನದ ಆಶಾ ಕಿರಣ ನೀವೇ. ನಿಮ್ಮ ಸಲಹೆ ನಿಮಗಾಗಿ ಏನಿದೆ? ನಿಮ್ಮ ಬೆಳಕು ನಿಮಗೇನು ತಿಳಿಸ್ಲಿಕ್ಕೆ ಇಷ್ಟಪಡ್ತಿದೆ ನೋಡೋಣ. ನಿಮ್ಮ ಭರವಸೆಯ ಬೆಳಕು ಆಗಿರ್ಬೋದು, ನಿಮ್ಮ ಕನಸಿನ ಬೆಳಕಾಗಿರ್ಬೋದು, ನಿಮ್ಮ ಆಸೆಯ ಬೆಳಕಾಗಿರ್ಬೋದು, ನಿಮ್ಮ ಶಕ್ತಿಯ ಬೆಳಕಾಗಿರ್ಬೋದು. ಸೊ ಮೊದಲನೇದು ಕಮಲೈ ಪಾದ ಇದೆ. ಸೊ 48 ನಂಬರ್ ಇದೆ, ಅದರಿಂದ ಕೂಡ ನೀವು ಆಯ್ಕೆ ಮಾಡ್ಕೊಬೋದು. ಎರಡನೇದು 60 ಇದೆ. ಸೊ ಪೌರ್ಣಿಮಾ ಅಮಾವಾಸಿ ಪಾದ ಅಂತ ಇದೆ. ಮೂರನೇದು 63 ಇದೆ, ಅಕ್ಷೋಭ್ಯ ಪಾದ ಅಂತ ಇದೆ. ಸೊ ಈ ಮೂರು ಕಾರ್ಡ್ ಪ್ರಕಾರ ಆದರೂ ಆಯ್ಕೆ ಮಾಡಿ. ಇದು ಯೋಗಿನಿ ದೇವತೆಗಳು ಅಂತೆ, ಪೂರ್ಣ ಪ್ರಮಾಣದಲ್ಲಿ ಗೊತ್ತಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಶಫಲ್ ಮಾಡಿದಾಗ ಈ ಮೂರು ಕಾರ್ಡ್ ಬಂದಿತ್ತು. ನಿಮ್ಮ ಮುಂದೆ ಇಟ್ಟಿದ್ದೀನಿ, ಯಾವುದು ಇಷ್ಟ ಆಗುತ್ತೋ ಅದು ಆಯ್ಕೆ ಮಾಡ್ಕೊಳ್ಳಿ. ಕನ್ಫ್ಯೂಷನ್ಸ್ ಇದ್ದರೆ ಸ್ಟೋನ್ ವೈಸ್ ಕೂಡ ಆಯ್ಕೆ ಮಾಡ್ಕೊಳ್ಳಿ. ಟೇಕ್ ಯುವರ್ ಓನ್ ಟೈಮ್, ಮನಿ ಶುರು ಮಾಡೋಣ. ಮನಿ, ಯಾರು ಮೊದಲನೇದು ಕಮಲೈ ಪಾದ ಆಯ್ಕೆ ಮಾಡಿದ್ದೀರಾ? ಸೊ ಫಸ್ಟ್ ಆಫ್ ಆಲ್ ಇದು ಮಹಾಲಕ್ಷ್ಮಿ ಇದು. ಸೊ ಲಕ್ಷ್ಮಿಗೆ ಸಂಬಂಧಪಟ್ಟಂಗೆ, ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂಗೆ, ನಿಮ್ಮ ಯಶಸ್ಸಿಗೆ ಸಂಬಂಧಪಟ್ಟಂಗೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ವಿಚಾರ ಇದೆ. ಸೊ ಯಾಕೆ ಆಯ್ಕೆ ಮಾಡಿದ್ದೀರಾ ಅಂದರೆ, ಸೊ ಮೇ ಬಿ ಕೆಲವರು ಸಿಂಗಲ್ಸ್ ಇರ್ಬೋದು, ಫೈನಾನ್ಷಿಯಲಿ ಜಾಬಿಗೋಸ್ಕರ ಕೆಲಸಕ್ಕೋಸ್ಕರ ತುಂಬ ವೇಟ್ ಮಾಡ್ತಾ ಇರ್ಬೋದು, ತುಂಬ ಆರ್ಥಿಕ ಸಮಸ್ಯೆಯಿಂದ ಕೂಡ ಬಳಲ್ತಾ ಇರಬಹುದು. ಸೊ ನಿಮಗೆ ಏನು ಭರವಸೆ ಇದೆ, ಏನು ನಿಮ್ಮೊಳಗಿನ ಆಂತರಿಕ ಬೆಳಕು ನಿಮಗೆ ಮಾರ್ಗದರ್ಶನ ತೋರಿಸ್ತಾ ಇದೆ? ಸೊ ಪೂರ್ತಿಯಾಗಿ ಕತ್ತಲೆ ತುಂಬಿರುವ ನಿಮ್ಮ ಭಾವನೆಗಳಿಗೆ ಒಂದು ಬೆಳಕಿನ ಆಶಾ ಕಿರಣ, ನಿಮ್ಮೊಳಗಿನ ಆಶಾ ಕಿರಣ ಏನು ಹೇಳ್ತಾ ಇದೆ ನೋಡೋಣ. ಇದೊಂದು ಜನರಲ್ ರೈಡಿಂಗ್, ಕೀಪ್ ಇಟ್ ದಟ್ ಮೈಂಡ್. ಓಕೆ, ದ ಗ್ರೇಟರ್ ಗ್ಯಾದರಿಂಗ್. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಗೆಟ್ ಗ್ರೌಂಡೆಡ್ ಇದೆ. ಇಲ್ಲಿ ನೀವು ಆಯ್ಕೆ ಮಾಡಿರೋ ಕಾರ್ಡು ಮತ್ತು ಈ ಕಾರ್ಡ್ ಎರಡು ಸಿಮಿಲರ್ ಇದೆ ನೋಡಿದ್ರೆ. ಸೊ ಇಲ್ಲೂ ಕೂಡ ತಾಯಿ ಪದ್ಮಾಸನ ಹಾಕ್ಕೊಂಡು ಕೂತಿದೆ, ಇಲ್ಲೂ ಕೂಡ ತಾಯಿ ಪದ್ಮಾಸನ ಹಾಕ್ಕೊಂಡು ಕೂತಿದೆ. ಸೊ ಎಂಪತಿ ಹೈಲಿ ಸೆನ್ಸಿಟಿವ್, ಕನೆಕ್ಟ್ ವಿತ್ ದ ನೇಚರ್ ಅಂತ ಹೇಳ್ತಾ ಇದೆ. ಧ್ಯಾನ ಮಾಡಬೇಕು, ಚಕ್ರ ಹೀಲಿಂಗ್ ಮಾಡಬೇಕು, ಅಗೇನ್ ನಿಮ್ಮನ್ನು ನೀವು ಗ್ರೌಂಡೆಡ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದೆ. ಬನ್ನಿ ಕಾರ್ಡ್ಸ್ ಎಲ್ಲ ನೋಡೋಣ. ಟ್ರಾನ್ಸ್ಫಾರ್ಮೇಷನ್, ಅನ್ಬೌಂಡೆಡ್, ಆಕಾಶ, ಜಸ್ಟ್ ಗಿವ್ ಸಮ್ ಸೆಕೆಂಡ್ಸ್, ಇನ್ನರ್ ಟೆಂಪಲ್, ಯಾ ಐ ಹೋಪ್ ನಿಮಗೆ ಕಾರ್ಡ್ಸ್ ಎಲ್ಲ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ
ಎಲ್ಲ ಛಿದ್ರ ಛಿದ್ರ ಆಗೋಗಿದೆ ಅಥವಾ ಎಲ್ಲರೂ ಮನೇಲಿ ದಿಕ್ಕಾಪಾಲಾಗಿ ಆಗಿಬಿಟ್ಟಿದ್ದೀರಾ, ಎಲ್ಲ ಸಮಸ್ಯೆಗಳು ಎಲ್ಲ ಜೀವನಗಳು ಒಂದೊಂದು ದಿಕ್ಕಿಗೆ ಹೋಗ್ತಾ ಇದೆ, ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಮುಖ ಮಾಡಿ ನಿಂತಿದ್ದಾರೆ ಅಥವಾ ಎಲ್ಲರೂ ಬೇರೆ ಬೇರೆ ದಿಕ್ಕಲ್ಲಿ ಇದ್ದಾರೆ ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ಏನಾದರೂ ಅನ್ನಿಸ್ತಾ ಇದ್ರೆ, ಸೊ ಎಲ್ಲ 8 ದಿಕ್ಕಿಗೂ 8 ಸಮಸ್ಯೆಗಳು ಅಂತ ಅನಿಸಿದ್ರೆ, ಸೊ ಯಾವುದನ್ನ ಒಂದು ತೆಗ್ದು ನಿಲ್ಲಿಸಿದ್ರೆ ಇನ್ನೊಂದು ಕೈ ಬಿಟ್ಟು ಹೋಗುತ್ತೆ, ಇನ್ನೊಂದು ತೆಗ್ದು ನಿಲ್ಲಿಸಿದ್ರೆ ಇನ್ನೊಂದು ಕೈ ಬಿಟ್ಟು ಹೋಗುತ್ತೆ, ಈ ಥರ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದೀರಾ ಅಂತ ಹೆಚ್ಚಾಗಿ ಅನ್ನಿಸ್ತಾ ಇದೆ. ಯೋಚನೆ ಮಾಡಿಬಿಡಿ, ನಿಮ್ಮ ಸೋಲ್ ಟ್ರೈಬ್ ಏನಿದೆ, ನಿಮ್ಮ ಒಂದು ಸೋಲ್ ಫ್ಯಾಮಿಲಿ ಏನಿದೆ, ನಿಮ್ಮ ಆಂತರಿಕ ಬಂಧುಗಳು ಏನಿದ್ದಾರೆ, ಅವರೆಲ್ಲ ಒಂದಾಗುವಂಥ ಸಮಯ ಇದೆ. ನಿಮ್ಮಿಂದ ದೂರ ಆಗಿರೋರು, ನಿಮ್ಮಿಂದ ಕೋಪ ಮಾಡ್ಕೊಂಡಿರೋರು ಅಥವಾ ಮನಸ್ತಾಪ ಮಾಡ್ಕೊಂಡಿರೋರು ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರುವ ಹಾದಿಲಿ ಇದ್ದಾರೆ. ಅದರ ಅರ್ಥ ಇಲ್ಲಿ ನಿಮ್ಮನ್ನು ನೀವು ಇಂಪಾರ್ಟೆಂಟ್ ಮಾಡ್ಕೊಳ್ಳಿ ಅಂತ, ಜೊತೆಗೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಬಹಳಷ್ಟು ಜನ್ಮಗಳಿಂದ ನಿಮಗಾಗಿ ತಪಸ್ ಮಾಡ್ತಾ ಇರುವಂಥವ್ರು, ಬಹಳಷ್ಟು ಜನ್ಮಗಳಿಂದ ನೀವು ಅವರಿಗೆ ತಪಸ್ ಮಾಡಿ ಅವರು ನಿಮಗೆ ತಪಸ್ ಮಾಡಿ, ಜೊತೆಗೆ ಫೆಮಿನೈನ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ ನನಗೆ ಅಂತ ಅನ್ನಿಸ್ತಾ ಇದೆ. ಬಹಳಷ್ಟು ನಿಮ್ಮ ಪೂರ್ವಜರ ಸಂದೇಶಗಳು, ಅವರ ಎನರ್ಜಿ ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಸೊ ಅವರು ನೀವೊಂದು ಸ್ಟಾರ್ ಸೀಡ್ ಥರ, ಲೈಟ್ ವರ್ಕರ್ ಥರ ಜೀವನದಲ್ಲಿ ಛಿದ್ರ ಆಗೋಗಿರೋ ಮನಸ್ಸನ್ನು ಒಂದು ಮಾಡೋದೇ ನಿಮ್ಮ ಮನಸ್ಸಿನ ಆಂತರಿಕ ಬೆಳಕಿನ ಒಂದು ಮಾರ್ಗದರ್ಶನ. ಇದು ಹೇಳ್ತಾ ಇದೆ ನಿಮಗೆ, ಛಿದ್ರ ಆಗಿ ನಿಮ್ಮ ಒಂದು ಪುಟ್ಟ ಮನಸ್ಸು ಏನಿದೆ ಅದು ಎಷ್ಟೊಂದು ಪೀಸ್ ಆಗಿಬಿಟ್ಟಿದೆ, ಎಷ್ಟೊಂದು ಆಫ್ಕೋರ್ಸ್ ನಾವೀಗ ಒಬ್ಬ ಪರ್ಸನ್ ಅಂದರೆ ಒಬ್ಬ ತಾಯಿಯಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಅಣ್ಣನಾಗಿ, ತಂಗಿಯಾಗಿ, ನಮ್ಮದು ಒಂದೇ ರೋಲು ತುಂಬ, ನಮ್ಮ ಒನ್ ಆ್ಯಸ್ ಎ ಒನ್ ಪರ್ಸನ್ ಆಗಿ ತುಂಬ ರೋಲ್ ನಾವು ಪ್ಲೇ ಮಾಡಬೇಕಾಗತ್ತೆ. ಅದೇ ರೀತಿ ನೀವೀಗ ತುಂಬ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ, ಆ್ಯಸ್ ಎ ಪರ್ಸನ್ ನೀವು ಕಳೆದು ಹೋಗಿದ್ದೀರಾ. ಸೊ ಎಲ್ಲರಿಗೂ ನೀವು ಅವೈಲಬಲ್ ಆಗಿದ್ದೀರಾ, ಎಲ್ಲರಿಗೂ ನೀವು ದೊರಕ್ತಾ ಇದ್ದೀರಾ, ಆದರೆ ನಿಮಗೆ ನೀವು ದೊರಕ್ತಾ ಇಲ್ಲ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರ ಅವಶ್ಯಕತೆಗಳನ್ನು ಪೂರೈಸೋ ನೀವು ನಿಮ್ಮ ಅವಶ್ಯಕತೆಯನ್ನ ನಿಮ್ಮನ್ನೇ ಮರ್ತುಬಿಟ್ಟಿದ್ದೀರ. ಸೊ ಇನ್ನೊಬ್ಬರಿಗಾಗಿ ತುಡಿಯೋ ನಿಮ್ಮ ಹೃದಯ, ನಿಮ್ಮ ಇನ್ನೊಬ್ಬರಿಗೋಗಿ ಯಾವಾಗಲೂ ಸ್ಪಂದಿಸೋ ನಿಮ್ಮ ಹೃದಯ, ಇನ್ನೊಬ್ಬರ ಬರುವಿಕೆಗಾಗಿ ಕಾತೊರೆಯುವ ನಿಮ್ಮ ಹೃದಯ, ನಿಮ್ಮ ಮನಸ್ಸು, ನಿಮ್ಮ ಆತ್ಮ, ನಿಮ್ಮ ಇರುವಿಕೆನೇ ಮರ್ತುಬಿಟ್ಟಿದೆ. ಸೊ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದೆ. ತುಂಬ ಡೀಪ್ ಲೆವೆಲ್, ಸೆಲ್ಯುಲಾರ್ ಲೆವೆಲಲ್ಲಿ ನಿಮಗೆ ಚೇಂಜ್ ಬರ್ತಾ ಇದೆ. ನಿಮ್ಮ ದೇಹದ ಕಣ ಕಣದಿಂದ ನಿಮಗೆ ಡಿಟಾಕ್ಸಿಫೈ ಆಗಬೇಕಾಗಿದೆ. ಕಲ್ಮಶಗಳನ್ನ ನಿಮ್ಮ ಜೀವನದಿಂದ ಹೊರಗಿಡುವಂಥ ಸಮಯ, ದ ಎನರ್ಜಿ ನಿಮ್ಮನ್ನು ನೀವು ಅರ್ಥೈಸ್ಕೊಳ್ಳುವಂಥ ಸಮಯ, ನಿಮ್ಮೊಳಗಿನ ಶಕ್ತಿನ ನೀವು ಕಂಡುಕೊಳ್ಳುವಂಥ ಸಮಯ, ನಿಮ್ಮ DNAನ ರಿಪೇರಿ ಮಾಡಿಕೊಳ್ಳುವಂಥ ಸಮಯ ಈಗ. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಆ ಬದಲಾವಣೆಗೆ ಇಡೀ ಗ್ರಹ ಗತಿಗಳ ಜೊತೆಗೆ, ನಕ್ಷತ್ರ ಪುಂಜಗಳ ಜೊತೆಗೆ ನಿಮ್ಮ ಪೂರ್ವಜರು ಕೂಡ ನಿಮ್ಮ ಸಹಾಯಕ್ಕೆ ಇದ್ದಾರೆ. ಸೊ ಅವರೆಲ್ಲರೂ ನಿಮಗೆ ಒಟ್ಟಾಗಿ ಸಹಾಯ ಮಾಡ್ತಾ ಇದ್ದಾರೆ. ತುಂಬ ಕೆಟ್ಟ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಈಗ ಇದೆ. ಸೊ ತುಂಬ ಇಲ್ಲಿ ನನಗೆ ಜಾಸ್ತಿ ಕಾಣಿಸ್ತಾ ಇರೋದು ನಿಮ್ಮ ಪಾಸ್ಟ್ ಲೈಫ್ ಕರ್ಮ. ಸೊ ರಿಲೀಸಿಂಗ್ ಸೋಲ್ ಪ್ಯಾಟ್ರನ್ ಕಾಂಟ್ರಾಕ್ಟ್ ಪಾಸ್ಟ್ ಲೈಫ್ಸ್ ಅಂತ ಇದೆ. ಸೊ ಹಿಂದಿನ ಜನ್ಮದಿಂದ ಬಹಳಷ್ಟು ವಿಚಾರಗಳನ್ನ ಇಟ್ಕೊಂಡು ಬಂದಿರ್ತೀರ. ಸೊ ಅದು ಹೇಗೆ ಅಂದರೆ, ಸಿಂಪಲ್ಲಾಗಿ ಅರ್ಥೈಸಿ ಕೊಳ್ಳೋದು ಅಂದರೆ ಹೇಗೆ ಅಂದರೆ, ಈಗ ನಾವು ಹಿಂದೆ ಏನು ಒಂದು ಪ್ಲೇಸಲ್ಲಿ ಇರ್ತೀವಿ ಅಂತ ಅಂದ್ಕೊಳ್ಳಿ. ಮೇ ಬಿ ನಾವೀಗ ಒಂದು ಬಾಡಿಗೆ ಮನೆಯಲ್ಲಿ ಇದ್ದೀವಿ, ಹಿಂದೆ ಒಂದು ಬಾಡಿಗೆ ಸ್ಥಳದಲ್ಲಿ ಅಥವಾ ಹಿಂದೆ ಒಂದು ಕೆಲಸದಲ್ಲಿ ಇತ್ತು. ಸೊ ಅಲ್ಲಿ ಒಂದು ಏನೋ ಒಂದು ಎಕ್ಸ್ಪೀರಿಯೆನ್ಸ್, ಅನ್ವಾಂಟೆಡ್ ಎಕ್ಸ್ಪೀರಿಯೆನ್ಸ್, ಬೇಡದಿರುವಂಥ ವಿಚಾರಗಳು, ಬೇಡದಿರುವಂಥ ಅನುಭವಗಳು ನಮ್ಮ ಜೀವನಕ್ಕೆ ಆಗಿರುತ್ತೆ. ಸೊ ನಾವು ಬೇರೆ ಕಡೆ ಮೂವ್ ಆನ್ ಆದಾಗ, ನೀವು ಬೇರೆ ಕೆಲಸಕ್ಕೆ ಹೋಗ್ಬೋದು ಅಥವಾ ಬೇರೆ ಸ್ಥಳಕ್ಕೆ ಮನೆ ಬದಲಾವಣೆ ಮಾಡಿಕೊಂಡ್ರು ಕೂಡ, ಆ ಸ್ಥಳದ ನೆಗೆಟಿವಿಟಿ ಏನಿತ್ತು ಅದನ್ನು ನಿಮ್ಮ ಮನಸ್ಸಲ್ಲೇ ನಿಮ್ಮ ಜೊತೆನೆ ತೊಗೊಂಡು ಹೋಗಿರ್ತೀರ. ಅಲ್ಲಿ ಸ್ಥಳ ಬದಲಾವಣೆ ಆಗಿದೆ ಹೊರತು ನಿಮ್ಮ ಮನ ಬದಲಾವಣೆ ಆಗಿಲ್ಲ. ಸೊ ಇಲ್ಲಿ ನಿಮಗೆ ಹೇಳ್ತಾ ಇರೋದು, ಹಿಂದಿನ ಜನ್ಮದಿಂದ ತಂದಿರುವಂಥ ಕರ್ಮಗಳನ್ನೆಲ್ಲ ರಿಲೀಸ್ ಮಾಡಿಬಿಡಿ. ನಾನು ಈಗ ನನ್ನ ಯಾವುದೇ ಕರ್ಮನ ನಾನು ಇಟ್ಕೊಳ್ಳೋದಿಲ್ಲ, ನಾನು ನನ್ನ ಜೀವನನ ನಿರ್ಮಲವಾಗಿ ಇಟ್ಕೊಳ್ತೀನಿ, ಪರಿಶುದ್ಧವಾಗಿ ಇಟ್ಕೊಳ್ತೀನಿ, ಶುದ್ಧವಾಗಿ ಇಟ್ಕೊಳ್ತೀನಿ, ನಾನು ರಿಲೀಸ್ ಮಾಡ್ತೀನಿ ನೆಗೆಟಿವಿಟಿನ ಅಂತ ನೀವು ಯೋಚನೆ ಮಾಡಬೇಕು.
ಎರಡೆರಡು ಸತಿ ಎರಡೆರಡು ಒಂದು ಒಂದೇ ಸತಿಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ, ಒಂದು ಫಿಸಿಕಲ್ ಲೆವೆಲಲ್ಲಿ ಆಗುತ್ತೆ, ಇನ್ನೊಂದು ಹೈಯರ್ ಲೆವೆಲಲ್ಲಿ ಆಗುತ್ತೆ. ಸೊ ನೀವು ಭೂಮಿ ಮೇಲೆ ಇದ್ದರೂ ಕೂಡ ನೀವು ಭೂಮಿ ಮೇಲೆ ಇರೋದಿಲ್ಲ. ಆ ಥರ ನೀವು ಭೂಮಿ ಮೇಲೆ ಇರ್ತೀರ ಆದರೆ ಭೂಮಿ ಮೇಲೆ ಇರೋದಿಲ್ಲ. ಅದರ ಅರ್ಥ ಏನು ಮೇಡಮ್, ನಾವೆಲ್ಲ ಆತ್ಮ ಆಗ್ತೀವ ಅಂತ ಯಾರೋ ಕೇಳ್ದಂಗೆ ಅನ್ನಿಸ್ತಾ ಇದೆ. ನಾಟ್ ಲೈಕ್ ದಟ್, ಬಟ್ ಲೈಕ್ ಆ ಥರ ಅಲ್ಲ. ಆದರೆ ನಾವು ಜೀವಾತ್ಮ ಆಗಿರೋದಕ್ಕೆ, ನಮ್ಮ ಜೀವದಲ್ಲಿ ಆತ್ಮ ಇರೋದಕ್ಕೆ ನಾವು ಜೀವಾತ್ಮ ಓಡಾಡ್ತಾ ಇದ್ದೀವಿ. ಸೊ ನಾವು ಪರಮಾತ್ಮನ ಸೇರಿದಾಗ ನಮ್ಮ ಆತ್ಮ ಇರೋದಿಲ್ಲ, ಪರಮಾತ್ಮನಲ್ಲಿ ಲೀನ ಆಗತ್ತೆ. ಸೊ ದೇಹ ಬಿಟ್ಟಾಗ ಆತ್ಮ ಆಗತ್ತೆ. ಸೊ ಅದರಲ್ಲಿ ನಾವು ಈಗ ಜೀವಾತ್ಮ ಆಗಿದ್ದೀವಿ. ಸೊ ನಮ್ಮ ಜೀವನನ ಉನ್ನತ ಮಟ್ಟಕ್ಕೆ ಎತ್ತಬೇಕಾಗಿದೆ. ನಮ್ಮ ಜೀವನನ ಒಂದು ನಮ್ಮೊಳಗಿನ ಆಂತರಿಕ ಬೆಳಕು ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಸದಾ ಸಿದ್ಧ ಇರುತ್ತೆ. ಸೊ ಇನ್ನರ್ ಟೆಂಪಲ್ ಅಂತ ಹೇಳುತ್ತೆ. ದೇಹ ದೇಗುಲ ಅನ್ನೋದು ತುಂಬ ದೊಡ್ಡ ಮಾತು, ಅದನ್ನು ತುಂಬ ಸಣ್ಣ ಪದಗಳಿಗೆ ಅಥವಾ ಬೇರೆ ಚಿಕ್ಕ ಚಿಕ್ಕ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಆ ದೇಹ ಅನ್ನೋ ದೇಗುಲ ಅನ್ನೋ ಪದನ ಉಪಯೋಗಿಸ್ತಾರೆ. ಅದು ತುಂಬ ಕೀಳ್ಮಟ್ಟದ್ದು ಅಂತ ನಂಗೆ ಅನ್ಸುತ್ತೆ. ಆ ಥರ ಉಪಯೋಗಿಸ್ಕೂಡ್ದು, ಯಾಕೆ ಅಂದರೆ ಇನ್ನರ್ ಟೆಂಪಲ್ ಅದನ್ನೇ ಹೇಳ್ತಾ ಇದೆ. ದೇಹ ಅನ್ನೋ ದೇಗುಲನ ನಮ್ಮ ಪ್ರಾರ್ಥನೆ ಏನಿದೆ, ನಮ್ಮ ಮನಸ್ಸೇನಿದೆ, ನಮ್ಮ ಜ್ಞಾನ ಏನಿದೆ, ನಮ್ಮೊಳಗಿನ ಪರಮಾತ್ಮ ಏನಿದ್ದಾನೆ, ಸೊ ಅವನು ಯಾವಾಗಲೂ ನಮ್ಮ ಹೃದಯದಲ್ಲಿ ನೆಲೆಸಿರ್ತಾನೆ. ನಾವು ಅದನ್ನು ಯಾವಾಗಲೂ ಟ್ಯೂನಲ್ಲಿ ಸರಿಯಾಗಿ ಇಟ್ಕೊಬೇಕು. ನೀವು ನೋಡಿರ್ತೀರಲ್ಲ ಗ್ರಾಫ್ ಹೇಗೆ ಹೋಗ್ತಾ ಇರುತ್ತೆ ಹಾರ್ಟ್ ರಿದಮ್ದು, ಆ ಥರ ಆ ರಿದಮ್ ಸರಿಯಾಗಿರೋ ಹಾಗೆ ನೋಡ್ಕೊಬೇಕು. ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂದರೆ ನಾವು ಧ್ಯಾನ ಮಾಡಬೇಕು. ಅಗೇನ್ ಧ್ಯಾನ ಅಂತಾರೆ ಇವರು, ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ. ಇಟ್ಸ್ ಎ ನೀಡೆಡ್. ಊಟ ಹೇಗೆ ಮುಖ್ಯನೋ, ದೇಹಕ್ಕೆ ಆಹಾರ ಹೇಗೆ ಮುಖ್ಯನೋ, ಹಾಗೆ ಮನಸ್ಸಿಗೆ ಮಾನಸಿಕ ಸಮತೋಲನಕ್ಕೆ ಧ್ಯಾನ ತುಂಬ ಮುಖ್ಯ. ಸೊ ಯಾರು ಧ್ಯಾನನೂ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮದೇ ಧ್ಯಾನ ಮಾಡಿ. ನಿಮ್ಮ ಧ್ಯಾನ ನಿಮ್ಮ ಉದ್ಧಾರನೇ ಈ ಜನ್ಮದ ಉದ್ದೇಶ. ಪ್ರತಿಯೊಂದು ಜನ್ಮದ ಉದ್ದೇಶ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳೋದೇ ಆಗಿರುತ್ತೆ. ಸೊ ಹಾಗಾಗಿ ನಮ್ಮನ್ನು ನಾವು ಹೇಗೆ ಬೆಟರ್ ಪರ್ಸನ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅನ್ನೋದೇ ಇದು. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಕೂತ್ಕೊಂಡು ಎಷ್ಟು ಬೆಳಕಿದೆ, ಎಷ್ಟು ನಿಮ್ಮೊಳಗಿನ ಬೆಳಕು ಏನು ನಿಮ್ಮನ್ನು ತೋರಿಸ್ತಾ ಇದೆ. ಸೊ ನೀವು ಯಾವಾಗ ನಿಮ್ಮ ಪ್ರಕೃತಿ ಪುರುಷರನ್ನು ಒಂದು ಬ್ಯಾಲೆನ್ಸಿಗೆ ತರ್ತೀರಾ, ನಿಮ್ಮ ಇನ್ ಆ್ಯಂಡ್ ಎಂಡ್ ಎನರ್ಜಿನ ಬ್ಯಾಲೆನ್ಸಿಗೆ ತರ್ತೀರಾ, ಸೊ ಹೋಗ್ತಾ ಎಲ್ಲಿಗೆ ಹೋಗ್ತೀರಾ, ಸೊ ನಕ್ಷತ್ರಗಳಾಗಿ ನಕ್ಷತ್ರ ಪುಂಜದ ಹಾಗೆ ಇರ್ತೀರಾ. ಸೊ ನಿಮ್ಮೊಳಗಿನ ಬೆಳಕು ಯಾವುದೇ ನಿಮ್ಮ ಮನಸ್ಸನ್ನು ಹಗುರ ಮಾಡಿ ಅಂತ. ಎಷ್ಟು ಕೆಳಗೆ ಕೂತಿದ್ದವರು ಎಷ್ಟು ಮೇಲೆ ಹಾರ್ತೀರಾ, ಮನಸ್ಸನ್ನು ಹಗುರವಾಗಿ ಇಡಿ ಅಂತ. ಮೆದುಳನ್ನು ಹೆಚ್ಚು ಒತ್ತಡದಿಂದ ತುಂಬಿ ಇಡಬೇಡಿ ಅಂತ. ಸೊ ನಿಮ್ಮನ್ನು ನೀವು ಹಗುರ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ. ನಿಮ್ಮ ಆಂತರಿಕ ಬೆಳಕು ನಿಮ್ಮನ್ನು ಹೇಳ್ತಾ ಇರೋದಿದ್ದೀನಿ. ಪಾಸ್ಟ್ ಲೈಫ್ ಕರ್ಮನ ಅಥವಾ ಪಾಸ್ಟ್ ಲೈಫ್ ಕರ್ಮ ನಿಮಗೆ ನೀವು ನಂಬೋದಿಲ್ಲ ಅಂದರೆ ಜಸ್ಟ್ ಈಗ ನೀವು ಏನು ಹಿಂದೆ ಈ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ನ ರಿಲೀಸ್ ಮಾಡಿ ಅಂತ. ನೋಡಿ, ಮನಸ್ಸನ್ನು ತಿಳಿಗೊಳಿಸಿ. ವೇರ್ ಯು ಆರ್ ಬೀಯಿಂಗ್ ಕಾಲ್ಡ್ ಟು ಎ ಜರ್ನಿ ಟು. ಸೊ ಎಲ್ಲಿಗೆ ಹೊರಟಿದ್ದೀರಾ, ಎಲ್ಲಿಗೆ ಹೋಗಿ ಮುಟ್ಟುವ ಪಯಣ. ಒಂದು ಹಾಡಿದೆ ಅಲ್ಲ, ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ. ಇಷ್ಟು ಕಾರ್ಡನ್ನ ಒಂದೇ ಹಾಡಲ್ಲಿ ಬರೆದಿಟ್ಟಿದ್ದಾರೆ. ನಮ್ಮ ಕನ್ನಡ ಸಂಸ್ಕೃತಿ ಸಾಹಿತ್ಯ ಅಷ್ಟು ಶ್ರೀಮಂತವಾಗಿದೆ. ಇಷ್ಟಿಷ್ಟು ಕಾರ್ಡಲ್ಲಿ ಅರ್ಧರ್ಧ ಗಂಟೆ ಹೇಳೋದನ್ನ ಒಂದು ಸಾಲಲ್ಲಿ ಒಂದು ಲೈನಲ್ಲಿ ಹೇಳಿ ಮುಗಿಸಿದ್ದಾರೆ. ಸೊ ನಿಮ್ಮ ಪಯಣ ಎಲ್ಲಿಗೆ ಹೋಗ್ತಾ ಇದೆ. ಸೊ ಇಲ್ಲೂ ಕೂಡ ನೀವು ಒಬ್ಬರೇ ಇದ್ದೀರಾ, ತುಂಬ ಮುಳುಗೋಗಿದ್ದೀರಾ. ನೀರು ಎಮೋಷನ್ಸ್ನ ಹೇಳುತ್ತೆ, ಎಮೋಷನ್ಸ್ನ ಭಾವನೆಗಳನ್ನ ಹೇಳುತ್ತೆ. ನಿಮ್ಮ ಭಾವನೆಗಳು ಹಿಡಿತ ಮೀರಿ ಹೋಗ್ತಾ ಇದೆ. ಸೊ ಅಲೆಗಳಾಗಿ ಅಪ್ಪಳಿಸ್ತಾ ಇದೆ. ಸೊ ನಿಮ್ಮ ಸೋಲ್ ಕಾಲಿಂಗ್ ಇಲ್ಲಿದೆ, ಹೇಗೆ ಹೋಗ್ತೀರಾ ಅಲ್ಲಿಗೆ, ಹೇಗೆ ತಲುಪ್ತೀರಾ, ಹೇಗೆ ತಲುಪ್ತೀರಾ. ನಿಮ್ಮನ್ನು ನೀವು ಹಗುರ ಮಾಡಿಕೊಂಡಾಗ, ನಿಮ್ಮನ್ನು ನೀವು ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡಾಗ. ಸೊ ಡಿವೈನ್ಲಿ ಗೈಡೆಡ್ ಆಕಾಶ ತತ್ವ ಇದೆ. ಸೊ ಡಿವೈನ್ಲಿ ಗೈಡೆಡ್ ಇದೆ. ಸೊ ಇಲ್ಲಿ ನೀವು ಹೊರಡಲಿಕ್ಕೆ ಎಷ್ಟು ಕಷ್ಟಪಟ್ಟು ನಿಂತಿದ್ದೀರಾ, ಇಲ್ಲಿ ಎಷ್ಟು ಕಷ್ಟಪಟ್ಟು ನಿಂತಿದ್ದೀರಾ. ಇಲ್ಲಿ ನೋಡಿ, ಎಲ್ಲಿ ಹೊರಟಿದ್ದೀರಾ ನೀವು, ಹೇಗೆ ಹೊರಟ್ರಿ, ಇಲ್ಲಿಂದ ಹೊರಟು ಇಲ್ಲಿಗೆ ಹೇಗೆ ತಲುಪಿದ್ದೀರಾ. ಇಲ್ಲಿ ಯಾವುದೇ ಮೆಟ್ಲು ಇರಲಿಲ್ಲ, ಇಲ್ಲಿ ಮೆಟ್ಲು ಬಂದಿದೆ, ಹೇಗೆ ಬಂತು, ಹೇಗೆ ಬಂತು ನಿಮಗೆ. ಯಾಕೆಂದರೆ ಯು ಆರ್ ಗೈಡೆಡ್,
ಯುವರ್ ಗೈಡೆನ್ಸ್, ನಿಮ್ಮ ಗೈಡೆನ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ನಿಮಗಿರೋಂಥ ಗೈಡ್ ಒಬ್ಬರು ಇಬ್ಬರು ಅಲ್ಲ, ಇಡೀ ಸೋಲ್ ಇದೆ ನಿಮ್ಮ ಜೊತೆ ಗೈಡ್ ಮಾಡಲಿಕ್ಕೆ, ಇಡೀ ಸೋಲ್ ಇದೆ ನಿಮ್ಮನ್ನು ಗೈಡ್ ಮಾಡಲಿಕ್ಕೆ. ಸೋಲ್ ಟ್ರೈಬ್ ಕಾಯ್ತಾ ಇದೆ ನಿಮಗೆ. ಸೊ ಸೋಲ್ ಟ್ರೈಬಿಗೆ ಕನ್ನಡದಲ್ಲಿ ಸ್ವಲ್ಪ ನಿಮಗೆ ಅರ್ಥೈಸಲಿಕ್ಕೆ ಕಷ್ಟ ಆಗತ್ತೆ, ಹಾಗಾಗಿ ಕೆಲವು ಶಬ್ದಗಳನ್ನ ಇಂಗ್ಲೀಷಲ್ಲಿ ಬರುತ್ತೆ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ? ರೈಕೆ ಪ್ಯಾಸೇಜ್ ಕ್ರಾಸಿಂಗ್ ದ ಕ್ರಾಸ್ ಮಾಡಿ. ಸೊ ಮುಂದೆ ಎಷ್ಟು ಒಳ್ಳೆಯ ಜೀವನ ಇದೆ ನೋಡಿ. ಈಗ ಕತ್ತಲಲ್ಲಿ ಇದ್ದೀರಾ, ನಿಮ್ಮ ಆಂತರಿಕ ಬೆಳಕು ನಿಮ್ಮನ್ನು ಕರೀತಾ ಇರೋದು, ಇಲ್ಲಿಗೆ ಹೊರಗೆ ಬಾ, ಬಾ, ಸ್ವಲ್ಪ ದೂರ ಇದೆಯಷ್ಟೇ, ಜಸ್ಟ್ ಲಾಸ್ಟ್ ಸ್ಟೆಪ್ ತಗೋ. ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರುತ್ತೆ. ಇದೊಂದು ಸಣ್ಣ ಬದಲಾವಣೆನ ನಿನ್ನ ಜೀವನದಲ್ಲಿ ಮಾಡ್ಕೊ. ಈಗಿರೋ ಪರಿಸ್ಥಿತಿಯಿಂದ ಹೊರಗೆ ಬಾ, ನಿನ್ನನ್ನು ನೀನು ಹೊರಗೆ ಕರ್ಕೊಂಬಾ. ಸೊ ಪೂರ್ತಿ ಕತ್ಲು, ಆಗಿಂದ ಅದೇ ಹೇಳ್ತಾ ಇರೋದು, ಪೂರ್ತಿ ಕತ್ಲು, ನಿಮ್ಮೊಳಗಿನ ಬೆಳಕು ಎಲ್ಲೂ ಇಲ್ಲ. ಸೊ ಇಲ್ಲಿ ಬರ್ತಾ ಇದೆ ನಿಮಗೆ, ಏನು ಬರ್ತಾ ಇದೆ? ಮಿಂಚಿನ ಬೆಳಕು. ಸೊ ಮಿಂಚು ತುಂಬ ಕತ್ಲೆ ಇದ್ದಾಗ ಒಂದು ಸಣ್ಣ ಮಿಂಚು ಕೂಡ ನಮಗೆ ದಾರಿನ ತೋರಿಸುತ್ತೆ. ಸೊ ನಿಮ್ಮೊಳಗಿನ ಮಿಂಚು ನಿಮಗೆ ಏನು ಹೇಳ್ತಾ ಇದೆ ಅದನ್ನು ಗಮನಿಸಿ. ತುಂಬ ಶತ್ರುಗಳ ಕಾಟ ಕೂಡ ಹೆಚ್ಚಲ್ಲಿ ಸಿಗಾಕೊಂಡಿದ್ದೀರ. ಸೀಕ್ರೆಟ್ ಸೀಕ್ರೆಟ್ ಆಗಿ ನಿಮ್ಮ ಶತ್ರುಗಳೆಲ್ಲ ಸೀಕ್ರೆಟ್ ಇದ್ದಾರೆ, ಸೀಕ್ರೆಟ್ ಇದ್ದಾರೆ. ಸೊ ಮೇ ಬಿ ನಿಮಗೆ ಕತ್ಲು ಅಂದರೆ ತುಂಬ ಭಯ ಕೂಡ ಇರಬಹುದು ಕೆಲವರಿಗೆ. ನಿಮ್ಮ ಪ್ರಾರ್ಥನೆ ಎಲ್ಲ ಫಲಿಸುತ್ತೆ, ನಿಮ್ಮ ಪ್ರಾರ್ಥನೆ ಎಲ್ಲ ಫಲಿಸುತ್ತೆ. ಯು ಆರ್ ನಾಟ್ ಅಲೋನ್. ಏಷ್ಯಂಟ್ ಅಂಡ್ ಆನ್ಸಿಸ್ಟರ್ಸ್ ಸ್ಟ್ಯಾಂಡ್ ಬಿಸೈಡ್ ಯು. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವರೇ ಇರೋದು. ನಿಮ್ಮ ಪೂರ್ವಜರು, ನಿಮ್ಮ ಮಾರ್ಗದರ್ಶಕರು, ನಿಮ್ಮ ಸೋಲ್ ಅನಿಮಲ್ಸ್, ಬರ್ಡ್ಸ್. ಸೊ ಸೋಲ್ ಅನಿಮಲ್ ಬರ್ಡ್ಸ್ ಅಂದರೆ ನಮ್ಮ ಗ್ರಹಕೂಟದ ಸಾರಿ ನಮ್ಮ ಗಣಕೂಟದಲ್ಲಿ ನಾವು ಯೋನಿ ಕೂಟ ಅಂತ ನೋಡ್ತೀವಲ್ಲ ಮದುವೆ ಮಾಡಬೇಕಾದ್ರೆ. ಸೊ ಯೋನಿಗಳಲ್ಲಿ ನಮ್ಮದು ಮನುಷ್ಯ ಯೋನಿ, ಏನು ಗೂಬೆ, ಕುದುರೆ, ನಾಯಿ, ಬೆಕ್ಕು ಈ ಥರ ಎಲ್ಲ ನೋಡ್ತಾರಲ್ಲ, ಅದನ್ನೇ ನಮ್ಮ ಸ್ಪಿರಿಟ್ ಅನಿಮಲ್ಸ್ ಅಥವಾ ಸ್ಪಿರಿಟ್ ಬರ್ಡ್ಸ್ ಅಂತ ಕರೆಯೋದು ಇಂಗ್ಲೀಷಲ್ಲಿ. ಸರಳವಾಗಿ ನಾನು ತಿಳ್ಕೊಂಡಿರೋದು ನಿಮಗೆ ತಿಳಿಸುವಂಥ ಪ್ರಯತ್ನ ಅಷ್ಟೇ ಇಲ್ಲಿ. ತುಂಬ ಇದು ತುಂಬ ಡೀಪರ್ ಮೀನಿಂಗ್, ನಿಮಗೆ ಅಷ್ಟು ಆಳವಾಗಿ ಹೇಳಿದ್ರೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ನೀವೆಲ್ಲರೂ ನನಗಿಂತ ಬುದ್ಧಿವಂತರಿದ್ದೀರಾ, ನನಗಿಂತ ಆಧ್ಯಾತ್ಮಿಕವಾಗಿ ಮುಂದಿದ್ದೀರಾ, ಬಹಳಷ್ಟು ಜ್ಞಾನಿಗಳಿದ್ದೀರಾ, ನಾನು ತುಂಬ ಹೆಮ್ಮೆ ಪಡ್ತೀನಿ. ಆದರೆ ನಿಮ್ಮ ಮುಂದೆ ಸಣ್ಣದೊಂದು ಪ್ರಯತ್ನ ತಿಳಿಸ್ಕೊಡುವಂಥದ್ದು ನನ್ನದು ಅಷ್ಟೇ. ಎಲ್ಲರೂ ನಿಮಗೆ ಸಹಾಯ ಮಾಡ್ತಿದ್ದಾರೆ. ಭಾವನೆಗಳೊಳಗೆ ಮುಳುಗಿ ಹೋಗಬೇಡಿ. ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸಿದೆ ನಿಮಗೆ. ನಿಮಗೆ ಯಾರ ಜೊತೆನೂ ಬೇಕಾಗಿಲ್ಲ. ನೀವು ಹುಡುಕಾಟ ಮಾಡ್ತಾ ಇದ್ದೀರಾ, ಯಾರು ನನ್ನ ಜೊತೆ ಸಿಗ್ತಾರೆ, ಯಾರು ನನ್ನ ಜೊತೆ ಸಿಗ್ತಾರೆ, ಎಲ್ಲ ಕಡೆ ನಿಮಗೆ ಹುಡುಕಾಟ ನನಗೆ ಯಾರಾದರೂ ಬೇಕು ಜೊತೆಗೆ ಅಂತ. ಯು ಆರ್ ಅಲೋನ್ ಬಟ್ ಯು ಆರ್ ನಾಟ್ ಅಲೋನ್. ನೀವು ಒಂಟಿಯಾಗಿ ಈ ಪಯಣನ ಸಾಗಿಸ್ಬೇಕು. ನಿಮ್ಮ ಜೊತೆ ಯಾರೂ ಇರೋದಿಲ್ಲ, ಹಾಗಂತ ನೀವು ಒಂಟಿಯಲ್ಲ. ನಿಮ್ಮ ಜೊತೆ ಎಲ್ಲರೂ ಇದ್ದಾರೆ, ನಿಮ್ಮ ಜೊತೆ ಎಲ್ಲರೂ ಇದ್ದಾರೆ. ಓಕೆ, ಯು ಆರ್ ನಾಟ್ ಅಲೋನ್. ಹಾಗಂದರೆ ಅದರ ಅರ್ಥ ಇನ್ನು ಕೆಲವರು ಹೀಗೂ ಮಾಡ್ಕೊಂಬಿಡ್ತೀರಾ, ಸೊ ಜೀವನ ಪರ್ಯಂತ ನಾನು ಒಂಟಿಯಾಗೇ ಇರಬೇಕಾ, ನನಗೆ ಜೋಡಿ ಸಿಗೋದಿಲ್ವಾ, ನನ್ನ ಪಾರ್ಟ್ನರ್ ಸಿಗೋದಿಲ್ವಾ. ಸ್ಟಾಪ್. ಈ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಸಿಗ್ತಾರಾ ಇಲ್ವಾ ಅಂತಲ್ಲ, ನಿಮ್ಮೊಳಗೆ ನನ್ನ ಬೆಳಕು ನಿಮ್ಗೇನು ಕರೆ ಕೊಡ್ತಾ ಇದೆ ಅಂತ. ಸೊ ಮೂವ್ ಆನ್ ಮಾಡಿ ಅಂತ ಹೇಳ್ತಾ ಇದೆ. ಜಸ್ಟ್ ಸೇ ಯಸ್, ಜಸ್ಟ್ ಸೇ ಯಸ್. ನಿಮ್ಮ ಕಾಲಿಂಗ್ ಏನಿದೆ, ನಿಮಗೆ ಏನು ಕರೆ ಸಿಗ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಏನು ಕರೆ ಕೊಡ್ತಾ ಇದೆ, ನಿಮ್ಮ ಆಧ್ಯಾತ್ಮಿಕ ಶಕ್ತಿ ನಿಮ್ಗೇನು ಕರೆ ಕೊಡ್ತಾ ಇದೆ, ನಿಮ್ಮ ಒಳಮನಸ್ಸು ನಿಮ್ಗೇನು ಕರೆ ಕೊಡಿಸ್ತಾ ಇದೆ, ನಿಮ್ಮ ಭರವಸೆಗಳು ನಿಮ್ಗೇನು ಹೇಳ್ತಾ ಇದೆ, ಅದಕ್ಕೆ ಎಸ್ ಅಂತ ಹೇಳಿ. ನ್ಯೂ ಬಿಗಿನಿಂಗ್ ಇದೆ. ಸೊ ಇಟ್ಸ್ ಎ ಬಿಗ್ ಯಸ್. ಸೊ ಸಣ್ಣ ಮಟ್ಟದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಪಟ್ಟಿದ್ದೀನಿ, ಮುಂದೆ ದೊಡ್ಡ ಮಟ್ಟದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಪಡೋಣ. ತುಂಬ ಡೀಪರ್ ಆಗಿ ಹೋಗ್ಬಿಡುತ್ತೆ ಮಾಡ್ತಾ. ಸೊ ಯು ಆರ್ ಎಂಪ್ರೆಸ್. ಸೊ ನಿಮ್ಮೊಳಗಿನ ಒಂದು ಆಂತರಿಕ ಶಕ್ತಿ ಏನಿದೆ, ಯಾರ ಮುಂದೇನು ಸೋಲು ಒಪ್ಕೊಳ್ತೇ ಇರುವಂಥದ್ದು, ಯಾವ ನಿಮ್ಮೊಳಗಿನ ಆಂತರಿಕ ಬೆಳಕು ಕೊನೆ ಹಂತದಲ್ಲಿದ್ದೀರಾ. ಇನ್ನೊಂದು ಸ್ವಲ್ಪ ಮುಂದುವರಿರಿ, ಸಾಕಷ್ಟು ಯಶಸ್ಸಿದ್ದೀರಾ, ಯಶಸ್ಸು ಕಾಣ್ತಾ ತುಂಬ ಬರ್ತಾ ಇದೆ ಸಂದೇಶಗಳು.
ನಿಮ್ಮ ಬಾಳ ಪಯಣದಲ್ಲಿ ನಿಮ್ಮ ಆಂತರಿಕ ಬೆಳಕು ಎಸ್ ಅಂತ ಹೇಳಿ, ನಿಮ್ಮ ಜೀವನಕ್ಕೆ, ನಿಮ್ಮ ಕಷ್ಟಗಳಿಗೆ ಎಸ್ ಅಂತ ಹೇಳಿ, ನಿಮ್ಮ ಮುಂದಿನ ಹಾದಿಗೆ ಎಸ್ ಅಂತ ಹೇಳಿ ಅಂತ ಹೇಳ್ತಾ ಇದೆ. ನಿಮ್ಮೊಳಗಿನ ಶಕ್ತಿಗೆ ಎಸ್ ಅಂತ ಹೇಳಿ, ನಿಮಗೆ ಬರ್ತಾ ಇರುವಂಥ ಸಂದೇಶಗಳಿಗೆ ಎಸ್ ಅಂತ ಹೇಳಿ. ಮೇ ಬಿ ಲೈಟ್ ವರ್ಕರ್ಗೆ ಈ ಸಂದೇಶ ಇದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂದೇಶ ಬರ್ತಾ ಇದೆ, ಆದರೆ ನನಗೆ ಈಗ ಇಲ್ಲಿ ನಿಲ್ಲಿಸಬೇಕು ಅಂತ ಎನರ್ಜಿ ಫ್ಲೋ ಆಗ್ತಾ ಇದೆ, ಸ್ಟಾಪ್ ನಾವು ಅಂತ. ಸೊ ಹಾಗಾಗಿ ಇದನ್ನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರಿಗೂ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ಪೂರ್ಣಿಮಾಸಿ ಪಾದ ಅಂತ ಇದೆ. ಸೊ ನನಗೆ ಈ ಕಾರ್ಡ್ ನೋಡಿದಾಗ ನನಗೆ ಬಂದಂಥ ಎನರ್ಜಿ ಅಂಗಾಳ ಪರಮೇಶ್ವರಿ ದೇವಿದು. ಸೊ ಸ್ಟಾರ್ಟಿಂಗಲ್ಲಿ ನಮ್ಮ ಮನೆ ಹತ್ರ ಪ್ರತಿಷ್ಠಾಪನೆ ಆಗಿರೋ ಅಂಗಾಳ ಪರಮೇಶ್ವರಿ ದೇವಿ ಪುಟ್ಟದಾಗಿ ಹೀಗೆ ಇದ್ದಿದ್ದು. ಸೊ ವಿಶೇಷ ಪೂಜೆ ನಡೆಯೋದು ಅಂಗಾಳ ಪರಮೇಶ್ವರಿ ದೇವಿಗೆ. ಸೊ ಈ ಕಾರ್ಡ್ ನೋಡಿದ ತಕ್ಷಣ ಕನೆಕ್ಟ್ ಆಗಿದ್ದು ನನಗೆ ಅಂಗಾಳ ಪರಮೇಶ್ವರಿ ದೇವಿ ಅಂತ. ಸೊ ಇದನ್ನು ನೀವು ಆಯ್ಕೆ ಮಾಡಿರೋ ಕಾರಣ ನನಗನ್ಸುತ್ತೆ ತುಂಬ ದೊಡ್ಡ ಮಟ್ಟದಲ್ಲಿ ಶತ್ರು ಕಟ್ಟ, ಪ್ರತಿ ಅಮಾವಾಸ್ಯ ಹುಣ್ಣಿಮೆಲೂ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸೋದು, ದೈಹಿಕವಾಗಿ, ಮಾನಸಿಕವಾಗಿ. ಸೊ ಫ್ಯಾಮಿಲಿಲೂ ಕೂಡ ಪ್ರಾಬ್ಲಮ್ಮು ಬಹಳ. ಆ ದಿನಗಳಲ್ಲಿ ಕಾಲಿಗೆ ಕೈಗೆ ಪೆಟ್ಟಾಗುವಂಥದ್ದು ಅಥವಾ ರಕ್ತ ನೋಡುವಂಥದ್ದು, ಮೈಯಿಂದ ರಕ್ತ ಹರಿಯುವಂಥದ್ದು, ಹೆಚ್ಚಾಗಿ ಮಂಡಿಯ ನೋವು ಆಗುವಂಥದ್ದು ಅಥವಾ ತೊಡೆಯ ಭಾಗ ಸೀಳುವಂಥದ್ದು ಅಂದರೆ ಗಾಯ ಆಗುವಂಥದ್ದು, ಈ ಥರ ಶತ್ರು ಸಮಸ್ಯೆ ಜಾಸ್ತಿ ಇದ್ದರೆ ಇರೋರು ಇದನ್ನು ಆಯ್ಕೆ ಮಾಡಿದ್ದೀರಾ. ಶಕ್ತಿ ಸಾಮರ್ಥ್ಯದ ಹೆಚ್ಚಿಗೆ ಮಾಡಿಕೊಳ್ಳೋಕ್ಕೆ ಬಯಸುವಂಥವ್ರು, ನಿಮ್ಮ ಸಾಮರ್ಥ್ಯದ ಬಗ್ಗೆ ತಿಳುವಳಿಕೆ ಬೇಕು ಅಂತ ಅಂದ್ಕೊಂಡಿರೋರು, ಸೊ ಹಾಗಾಗಿ ನಿಮ್ಮನ್ನು ರಕ್ಷಣೆ ಮಾಡ್ಕೊಬೇಕು ಅಂದವರು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಸ್ಟ್ರೆಂತ್ ವೈಸ್, ಪವರ್ ವೈಸ್ ಬೇಕು ಅನ್ನೋರು ಇದನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ. ಬನ್ನಿ, ನಿಮ್ಮೊಳಗಿನ ಆಂತರಿಕ ಬೆಳಕು ನಿಮ್ಗೇನು ಮಾರ್ಗದರ್ಶನ ನೀಡ್ತಾ ಇದೆ ನೋಡುವ. ಸೊ ಒಂದು ಸಣ್ಣ ಪ್ರಯತ್ನ ಇಲ್ಲಿ, ರಿಲೀಸಿಂಗ್ ಸೋಲ್ ಪ್ಯಾಟರ್ನ್ ಕಾಂಟ್ರಾಸ್ಟ್ ಅಂಡ್ ಪಾಸ್ಟ್ ಲೈಫ್ಸ್. ಸೊ ಮೊದಲನೇದು ಆಯ್ಕೆ ಮಾಡಿದವ್ರಿಗೂ ಇದು ಬಂದಿತ್ತು, ಎಲಿಗೇಟ್ ಯುವರ್ ಲೈಫ್, ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್, ಟ್ರಾನ್ಸ್ಫಾರ್ಮೇಶನ್ ಇದು ಕೂಡ ಬಂದಿತ್ತು ಅವರಿಗೆ. ತುಂಬ ಕಾರ್ಡ್ ಇರೋದ್ರಿಂದ ಎಲ್ಲ ನೋಡೋಣ. ಅನ್ಫೋಲ್ಡಿಂಗ್ ರೋಸ್, ಓಕೆ. ಬಾಟಮ್ ಕಾರ್ಡಲ್ಲಿ ಅವ್ರಿಗೂ ಬಂದಿದೆ. ಸೊ ಜಸ್ಟ್ ಸೇ ಯಸ್ ಅಂತ ಇದೆ. ನಿಮ್ಮ ಬೌಂಡ್ರೀಸ್ನ ದೊಡ್ಡದು ಮಾಡ್ಕೊಳ್ಳಿ, ನಿಮ್ಮ ಶಕ್ತಿ ಸಾಮರ್ಥ್ಯನ ದೊಡ್ಡದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲೂ ಸ್ವಲ್ಪ ಕಾರ್ಡ್ ಇದೆ, ಅದನ್ನು ಆಮೇಲೆ ನೋಡುವ. ಸೊ ಫಸ್ಟ್ ಇದನ್ನು ನೋಡುವ. ತುಂಬ ಕಾರ್ಡ್ ಇರೋದ್ರಿಂದ ನಾನಿಲ್ಲಿ ಎಲ್ಲನೂ ಜೋಡಿಸ್ಲಿಕ್ಕೆ ಕ್ಯಾಮ್ರಾಗೆ ಸಿಗೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹೇಳ್ತೀನಿ. ಸೊ ನಿಮ್ಮ ಎಕ್ಸ್ಟ್ರಾ ಎನರ್ಜಿ ಏನು ನಿಮ್ಮೊಳಗಿನ ಫಿಲ್ ಆಗಿದೆ, ನಿಮ್ಮ ಹಳೆಯ ಪ್ಯಾಟ್ರನ್ಸ್, ನಿಮ್ಮ ಹಳೆಯ ನೋವು ದುಃಖ ಸಮಸ್ಯೆಗಳನ್ನ ನಿಮ್ಮ ಮನಸ್ಸಲ್ಲಿ ಹಿಡ್ಕೊಂಡಿದ್ದೀರಾ, ನಿಮ್ಮನ್ನು ನೀವು ಕಟ್ ಹಾಕ್ಕೊಳೋದನ್ನು ನಿಲ್ಲಿಸಿ. ನಿಮ್ಮ ಹಿಂದಿನ ಜನ್ಮದಿರ್ಬೋದು ಅಥವಾ ಆವಾಗಲೇ ಹೇಳಿದಾಗೆ ಪೂರ್ಣಿಮಾವಾಸ್ಯೆಗೆ ಇಲ್ಲಿ ಪೂರ್ಣ ಚಂದ್ರ ಇದ್ದಾನೆ ಇಲ್ಲಿ. ಸೊ ಹುಣ್ಣಿಮೆ ದಿನ ತುಂಬ ನಿಮ್ಮ ಎನರ್ಜಿ ಬೇರೆ ಲೆವೆಲಲ್ಲಿ ಇರುತ್ತೆ ಅಂತ ಅನಿಸುತ್ತೆ. ಸೊ ನೀವು ಮಲಗಿದಾಗ ಆಕಾಶದ ಕಡೆ ಹೋದಾಗೆ, ಒಬ್ಬರೇ ಎಲ್ಲೋ ನಡ್ಕೊಂಡು ಹೋದಾಗೆ, ಗೊತ್ತಿಲ್ದಿರೋ ಜಾಗದಲ್ಲಿ ನಡ್ಕೊಂಡು ಹೋದಾಗೆ, ಕೆಲವ್ರಿಗೆ ಚಂದ್ರಮನ ಮೇಲೆ ಕೂಡ ನಡ್ಕೊಂಡು ಹೋದಾಗೆ ಅನ್ನಿಸ್ಬೋದು, ಕೆಲವ್ರಿಗೆ ಈಜಿಪ್ಟ್ ಪಿರಮಿಡ್ಗಳ ಮೇಲೆ ನಡ್ಕೊಂಡು ಹೋದಾಗೆ ಅಂತ ಅನ್ನಿಸ್ಬೋದು, ಬಹಳಷ್ಟು ಜನಕ್ಕೆ ಜಲಪಾತಗಳಲ್ಲಿ ನೀರಿಂದ ಬಿದ್ದೋದ ಹಾಗೆ ಅನ್ನಿಸ್ಬೋದು, ಅಥವಾ ನೀರೊಳಗೆ ಜಾರಿ ಬಿದ್ದ ಹಾಗೆ ಕನಸು ಬೀಳ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಪೂರ್ತಿ ನೀರು ಅವ್ರನ್ನ ಮುಳುಗಿಸ್ಬಿಟ್ಟಿರೋ ಹಾಗೆ ಕನಸು ಬೀಳ್ಬೋದು, ಕೆಲವ್ರನ್ನ ಯಾರೋ ಮೇಲೆ ಎತ್ತಿ ಎಸ್ತಾಗೆ
ಕನಸು ಬೀಳ್ಬೋದು. ಕೆಲವರು ಗಂಟಲು ಅಮುಕದ ಹಾಗೆ, ಗಂಟಲಲ್ಲಿ ನೋವು ಬರೋ ಹಾಗೆ ಕನಸು ಬೀಳ್ಬೋದು. ಇದು ಸ್ಪೆಸಿಫಿಕ್ ಅಂದರೆ ಪರ್ಟಿಕ್ಯುಲರ್ಲಿ ನಿಮಗೆ ಅದು ಹುಣ್ಣಿಮೆ ದಿನ ಬೀಳುತ್ತೆ. ಸೊ ಇದು ಯಾಕೆ ಅಂದರೆ ಇದು ನಿಮ್ಮ ಪಾಸ್ಟ್ ಲೈಫ್ನ ಸೂಚಕಗಳು, ನಿಮ್ಮ ಹಿಂದಿನ ಕರ್ಮದ ಕೆಲವು ಫಲಗಳು ಜೊತೆಗೆ ಕೆಲವು ನೆನಪುಗಳು ಎರಡು ಕೂಡ ಮಿಕ್ಸ್ ಆಗಿ ನಿಮಗೆ ಹಾಗೆ ಅನ್ನಿಸ್ತಾ ಇದೆ. ನೀವು ಮಾಡಬೇಕಾಗಿರೋದು ಇಲ್ಲಿ ಆ ಕ್ಷಣಗಳನ್ನ, ಆ ದಿನಗಳನ್ನ ಮರಿಬೇಕು. ನಿಮ್ಮ ಜೀವನದಿಂದ ಈ ಬೇಡ್ದಿರೋಂಥ ಎನರ್ಜೀಸ್ನ ನೀವು ತೆಗಿಬೇಕು. ಹೇಗೆ ತೆಗೆಯೋದು ಅಂತ ನೀವು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ಇದನ್ನು ತೆಗಿತೀನಿ ನನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಹಿಂದೆ ಏನೇ ಆಗಿದ್ದರೂ ಅದನ್ನು ನಾನು ರಿಲೀಸ್ ಮಾಡ್ತೀನಿ ಅನ್ನೋ ನಿರ್ಧಾರಕ್ಕೆ ನೀವು ಬರಬೇಕು. ಇಲ್ಲಿ ನೋಡಿ ಎರಡು ಎಷ್ಟು ಚೆನ್ನಾಗಿ ಬಂದಿದೆ. ಮಿರರ್, ಹೂ ಆರ್ ವಾಟ್ ಈಸ್ ಟ್ರಿಗರಿಂಗ್ ಯು, ಅಲಿಗೇನ್ ಯುವರ್ ಲೈಫ್, ವಾಟ್ ಈಸ್ ನಾಟ್ ಅಲಿಗೇನ್ ಆರ್ ನೀಡ್ ಟು ಚೇಂಜ್. ಇಲ್ಲಿ ಕನ್ನಡಿಯ ಪ್ರತಿಬಿಂಬದಲ್ಲಿ ನಿಮ್ಮನ್ನು ನೀವೇ ನೋಡಿಕೊಂಡ್ರೆ ನಿಮ್ಗೇನು ಟ್ರಿಗರ್ ಮಾಡುತ್ತೆ, ನಿಮ್ಗೇನು ಹಿಂಸೆ ಮಾಡುತ್ತೆ. ಕನ್ನಡಿಲಿ ನಿಮ್ಮ ಪ್ರತಿಬಿಂಬ ನಿಮ್ಮನ್ನು ನೋಡಿದಾಗ ಏನು ಬದಲಾವಣೆ ಮಾಡ್ಕೊಬೇಕು ಅಂತ ಅನಿಸುತ್ತೆ. ನಿಮ್ಮಲ್ಲಿ ಇಷ್ಟವಿಲ್ಲದ ಗುಣ ಏನು, ಬದಲಾಯಿಸ್ಬೇಕಾಗಿರೋ ಗುಣ ಏನು, ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದೆ. ಅಗೇನ್ ಛಿದ್ರ ಛಿದ್ರ ಆಗೋಗಿದೆ ನಿಮ್ಮ ಲೈಫ್, ತುಂಬ ನೋವಲ್ಲಿ ಇದ್ದೀರಾ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣ್ತೀರಾ ನೀವು. ಸೊ ಒಬ್ಬರಿಗೆ ತುಂಬ ಒಳ್ಳೆಯ ವ್ಯಕ್ತಿಯಾಗಿ ಕಾಣ್ತೀರಾ, ಒಬ್ಬರಿಗೆ ತುಂಬ ಕೋಪದವ್ರ ಥರ ಕಾಣ್ತೀರಾ, ಒಬ್ಬರಿಗೆ ಬುದ್ಧಿ ಇರೋರ ಥರ ಕಾಣ್ತೀರಾ, ಒಬ್ಬರಿಗೆ ಬುದ್ಧಿ ಇಲ್ದಿರೋರ ಥರ ಕಾಣ್ತೀರಾ. ಸೊ ಎಲ್ಲರ ದೃಷ್ಟಿಲೂ ನಿಮ್ಮನ್ನು ನೋಡ್ಕೊಳ್ತಾರೆ ಅವ್ರಿಗೆ ಅವ್ರಿಗೆ ಇಷ್ಟ ಬಂದಂಗೆ. ನಿಮ್ಮ ದೃಷ್ಟಿಲಿ ನೀವ್ಯಾರು, ನಿಮ್ಮ ದೃಷ್ಟಿಕೋನದಲ್ಲಿ ನಿಮ್ಮಲ್ಲಿ ಆಗಬೇಕಾಗಿರೋ ಬದಲಾವಣೆ ಏನು, ಯಾವುದು ನಿಮ್ಮನ್ನು ತಡಿತಾ ಇದೆ, ಯಾವುದು ನಿಮಗೆ ನೋವು ಮಾಡ್ತಾ ಇದೆ, ಯಾವುದು ನಿಮ್ಮನ್ನು ಹಿಂಸೆ ಮಾಡ್ತಾ ಇದೆ, ಏನು ಬದಲಾವಣೆ ನಿಮ್ಮ ಮನಸ್ಸು ಚೀರಿ ಚೀರಿ ಹೇಳ್ತಾ ಇದೆ. ಎಷ್ಟು ಛಿದ್ರ ಛಿದ್ರ ಆಗಿರೋ ನೋವಿದೆ ಮನಸ್ಸಲ್ಲಿ, ನಿಮ್ಮದೇ ಪ್ರತಿಬಿಂಬ ನಿಮ್ಮದೇ ಅಲ್ಲ ಅನ್ನೋ ರೀತಿಯಲ್ಲಿ ಇದೆ ಎರಡು ಕಾಡು. ಒಂದು ವಿಚಾರ ಹೇಳ್ತೀನಿ, ತುಂಬ ದೊಡ್ಡ ಮಟ್ಟದ ಸಂದೇಶಗಳು ಬರುತ್ತೆ ನನಗೆ ಈ ಥರ ಕಾರ್ಡ್ ಇಟ್ಕೊಂಡೋಗಾದರೆ. ನಿಮಗೆ ಸರಳವಾಗಿ ಹೇಗೆ ತಿಳಿಸೋದು ಅಂತ ನನಗೇನೆ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ಬಹಳಷ್ಟು ಸತಿ. ಸೊ ಅದರ ಭಾಷೆ ಆಗಿರ್ಬೋದು, ಅದರ ಭಾವ ಆಗಿರ್ಬೋದು, ಅಥವಾ ಅದರ ಶಬ್ದ ಪ್ರಯೋಗ ಇರಬಹುದು, ತುಂಬ ಹೆವಿ ಎನರ್ಜಿಲಿ ಬರುತ್ತೆ. ಸೊ ನಾನು ಅದನ್ನು ಸರಳೀಕರಿಸಿ ಇಡಬೇಕಾದ್ರೆ ನನಗೇನೆ ಸ್ವಲ್ಪ ಎನರ್ಜಿ ಬೇಕು ಅಂತ ಅನ್ನಿಸ್ಬಿಡುತ್ತೆ ಕೆಲವು ಸತಿ. ಸೊ ನಿಮ್ಮಲ್ಲಿ ಬದಲಾವಣೆ ಏನು ಮಾಡಬೇಕು, ಇನ್ನೊಬ್ಬರಿಗೋಸ್ಕರ ಅಲ್ಲ ನಿಮಗೋಸ್ಕರ, ನಿಮ್ಮನ್ನು ಏನು ತಡಿತಾ ಇದೆ, ನಿಮಗೆ ಏನು ಬದಲಾವಣೆ ಬೇಕು ಅಂತ ಅನ್ನಿಸ್ತಾ ಇದೆ. ಫಸ್ಟು ನಿಮ್ಮ ಜೀವನನ, ನಿಮ್ಮ ಪ್ರತಿಬಿಂಬನ ಒಂದು ಹಂತಕ್ಕೆ ತಗೊಂಬನ್ನಿ, ಒಂದು ಸರಿಯಾದ ಜೋಡಣಾ ಕ್ರಮದಲ್ಲಿ ಜೋಡಿಸಿ. ಮಿಸ್ಸಿಂಗ್ ಪಝಲ್ಸ್ ಅಲ್ಲ ಇಲ್ಲಿ, ಮಿಸ್ ಆಗೋಗಿರುವಂಥ ಪಝಲ್ಸ್. ಸೊ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊರಟೋಗ್ಬಿಟ್ಟಿದ್ದೀರಾ, ಒಂದು ಕರೆಕ್ಟ್ ಲೈನಿಗೆ ತಗೊಂಬನ್ನಿ. ಪ್ರಾಪರಾಗಿ ಡಿಸೈನ್ ಮಾಡಿ ನಿಮ್ಮ ಲೈಫ್ನ. ಇದರ ಅರ್ಥ ನೀವೇನು ಪ್ರಯತ್ನ ಪಟ್ಟಿಲ್ಲ ಅಂತ ಅಲ್ಲ. ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್, ಸ್ಟಾಪ್ ಓವರ್ ಥಿಂಕ್, ಕೀಪ್ ಫೇಸಿಂಗ್ ಯುವರ್ ಟ್ರೂತ್ ನಾರ್ತ್. ಕೌನ್ಸಿಲಿಂಗ್ ಆಫ್ ಲೈಟ್, ಡಿವೈನ್ ಹೆಲ್ಪರ್ಸ್ ಇನ್ ದ ಸ್ಟ್ರಗಲ್ ರಿಲೀಮ್. ತುಂಬ ದೊಡ್ಡ ಮಟ್ಟದಲ್ಲಿ ಇದೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳು. ಪೂರ್ವಜನ್ಮದ ಸುಕೃತ ಫಲ ನಿಮ್ಮದು ಎಷ್ಟು ಇದೆ ಅಂದರೆ ತುಂಬ ಪುಣ್ಯ ಮಾಡಿರೋರು ನೀವು ಡೆಫಿನೆಟ್ಲಿ. ಹಾಗಾಗಿ ಇಲ್ಲಿ ಇಷ್ಟು ಜನ ಎಲ್ಲ ದೇವಾನ್ ದೇವತೆಗಳು, ಎಲ್ಲ ಏಂಜಲ್ಸ್ ಆರ್ಕೇಂಜಲ್ಸ್ ಎಲ್ಲರೂ ನಿಮಗೆ ಕೌನ್ಸಲ್ ಮಾಡ್ತಾ ಇದ್ದಾರೆ. ಸೊ ನೀವು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಮಾಡಬೇಕು, ನಿಮ್ಮ ಜೀವನದ ಹಾದಿ ಏನು, ನಿಮ್ಮ ಜೀವನದ ಪಯಣ ಏನು, ನಿಮ್ಮ ಆಂತರಿಕ ಬೆಳಕು ಏನು ಹೇಳ್ತಾ ಇದೆ, ನಿಮಗೆ ಗೈಡೆನ್ಸ್ ಏನು ಕೊಡ್ತಾ ಇದೆ, ನಿಮ್ಮ ಭರವಸೆ ಎಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ನಿಮಗೆ ಭರವಸೆ ಕೊಡ್ತಾ ಇರೋರು ಹೇಳ್ತಾ ಇದ್ದಾರೆ ನೀವು ಇನ್ನೊಬ್ಬರಿಗೆ ಭರವಸೆಯ ಬೆಳಕಾಗಬೇಕಾಗಿರೋರು ಅಂತ. ನೀವು ಇನ್ನೊಬ್ಬರಿಗೆ ಭರವಸೆಯ ಬೆಳಕಾಗಬೇಕು ಅಂದರೆ ಮೊದಲು ನಿಮಗೆ ಭರವಸೆ ಬೇಕು. ನಿಮಗೆ ಭರವಸೆ ಏನು ಬೇಕು ಅದನ್ನು ನೀವು ನಂಬಿರೋ ಯಾವುದೇ ಶಕ್ತಿಯಾಗಲಿ, ಯಾವುದೇ ದೇವರಾಗಲಿ, ಯಾವುದೇ ಧರ್ಮ ಆಗಲಿ, ಎಲ್ಲರೂ ನಿಮಗೆ ಕೊಡ್ತಿದ್ದಾರೆ. ದೇವನೊಬ್ಬ ನಾಮ ಹಲವು ಅಂತ ನಂಬಿರೋರು ನೀವು,
ನಿಮಗೆ ಅಡ್ವಾನ್ಸ್ ಸೋಲ್ ಇದ್ದೀರಾ, ನೀವು ಪಾಸ್ಟ್ ಲೈಫಿಂದನು ತುಂಬ ಹಳೆ ಸೋಲು ಕೂಡ ಇದ್ದೀರಾ, ಮತ್ತು ಅಡ್ವಾನ್ಸ್ ಮಟ್ಟದ ಸೋಲ್ ಕೂಡ ಇದ್ದೀರಾ, ತುಂಬ ಹೈ ಲೆವೆಲ್ ಮಾಡ್ರನ್ ಸೋಲ್ ಅಂತ ಹೇಳ್ಬೋದು. ಸೋಲ್ ಲೆವೆಲಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಯಂಗ್ ಆ್ಯಂಡ್ ಓಲ್ಡ್ ಏಜ್ ಮಿಕ್ಸೆಡ್ ಸೋಲ್ ಇದ್ದೀರಾ ನೀವು. ಏನು ಮಾತಾಡ್ತಿದ್ದೀರಾ, ನಿಮ್ಗೆ ಅರ್ಥ ಇದೆಯಾ ಅಂತ ಯಾರೋ ಪ್ರಶ್ನೆ ಮಾಡ್ತಾ ಇದ್ದೀರಾ. ನನಗೆ ಅರ್ಥ ಇದೆ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಈ ರೀಡಿಂಗ್ ನಿಮಗೆಲ್ಲ ನೋಡಬೇಡಿ. ಸೊ ನೀವು ಆಲ್ರೆಡಿ ಇದನ್ನೆಲ್ಲ ನಿಮ್ಮನ್ನು ನೀವು ಹಿಡಿದಿಟ್ಕೊಳ್ಳುವಂಥದ್ದು, ನಿಮ್ಮನ್ನು ನೀವು ಸರಿ ತೂಗಿಸೋವಂಥದ್ದು, ನಿಮ್ಮನ್ನು ನೀವು ಕಟ್ಕೊಳ್ಳುವಂಥದ್ದು, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ನಿಮ್ಮನ್ನು ನೀವು ಅರ್ಥೈಸ್ಕೊಳ್ಳುವಂಥದ್ದು ಎಲ್ಲನೂ ಮಾಡ್ತಾ ಇದ್ದೀರಾ. ಯು ಆರ್ ಆಲ್ರೆಡಿ ಡೂಯಿಂಗ್ ಅಂತ ಹೇಳ್ತಾ ಇದೆ. ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ, ನಿಮಗೆ ಬಹಳಷ್ಟು ಸಪೋರ್ಟ್ ಕೂಡ ಇದೆ. ನಿಮ್ಮ ಚಕ್ರ ತುಂಬ ದೊಡ್ಡ ಮಟ್ಟದಲ್ಲಿ ಬ್ಯಾಲೆನ್ಸ್ ಆಗಬೇಕಾಗಿದೆ, ಮಾಡ್ತಾ ಇದ್ದೀರಾ, ಇನ್ನು ಸ್ವಲ್ಪ ಮುಂದುವರಿಸಿ ಅಂತ ಹೇಳ್ತಾ ಇದೆ. ಸೊ ಬದಲಾವಣೆ ಎಲ್ಲಿಂದನೂ ಅಲ್ಲ, ನಿಮ್ಮೊಳಗಿಂದನೇ ಬದಲಾವಣೆ ಬರ್ತಾ ಇದೆ. ನೀವು ಎಲ್ಲಿ ಹೋಗ್ತಿದ್ದೀರಾ, ಯಾವ ಹಂತದಲ್ಲಿ ಇದ್ದೀರಾ, ಈಗ ಲಿಟರ್ಲಿ ನೀವು ನರಕದಲ್ಲಿ ಇದ್ದೀರಾ. ಸೊ ಮುಂದೆ ನಿಮ್ಮ ಸ್ವರ್ಗದಂಥ ಜೀವನ ನಿಮಗೋಸ್ಕರ ಕಾಲಿಂಗ್ ಮಾಡ್ತಾ ಇದೆ. ನಿಮ್ಮ ಭರವಸೆಯ ಬೆಳಕು, ನಿಮ್ಮ ಮಿಂಚು, ಗುಡುಗು ಮಿಂಚು ಎಲ್ಲವೂ ಇದೆ. ನಿಮ್ಮ ಹೀಗೆ ಕರಾಳ ರಾತ್ರಿ ಇದೆ ನಿಮ್ಮ ಜೀವನದಲ್ಲಿ, ಆದರೆ ಮುಂದೆ ಒಂದು ಸ್ವರ್ಗದಂಥ ಬೃಂದಾವನ ನಿಮಗೋಸ್ಕರ ಕಾಯ್ತಾ ಇದೆ. ಕೃಷ್ಣನ ಆರಾಧಕರು ಕೂಡ ಆಗಿರಬಹುದು. ಸೊ ಸಮಸ್ಯೆಗಳು ಹಿಂದಿನ ಜನ್ಮದಿಂದ ನೆನಪಲ್ಲಿ ಇಟ್ಕೊಂಡು ಬಂದಿದ್ದೀರಾ. ಬಹಳಷ್ಟು ಜನ ಕಲ್ಲು ಬಿಲ್ಡಿಂಗ್ ಬಿದ್ದೋಗುತ್ತಲ್ಲ ಆ ಥರದ್ರಲ್ಲಿ ನಿಮ್ಮ ಹಿಂದಿನ ಜನ್ಮದ ಪ್ರಾಣ ಹೋಗಿರಬಹುದು. ಆ ನೆನಪು ನಿಮಗೆ ಅವಾಗವಾಗ ಕಾಡ್ತಾ ಇರಬಹುದು. ನಾನು ಅದನ್ನೆಲ್ಲ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ತುಂಬ ದೂರ ಇದೆ ಇನ್ನು ಪಯಣ, ಈಗಲೇ ಸೋಲು ಒಪ್ಕೊಂಬೇಡಿ. ಓಕೆ, ಸೊ ಅರ್ಧ ದಾರಿ ಬಂದಿದ್ದೀರಾ. ಮುಂದೆ ಸುಂದರವಾದ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ. ನೀವು ರೈಟ್ ವೇಲಿ ಇದ್ದೀರಾ, ರೈಟ್ ವರ್ಕ್ ಮಾಡ್ತಾ ಇದ್ದೀರಾ. ಯು ಆರ್ ಎ ಲೈಟ್ ವರ್ಕರ್ ಆ್ಯಂಡ್ ಯು ಆರ್ ಇನ್ ರೈಟ್ ವರ್ಕ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನದ ನೋವನ್ನು ಮರ್ತುಬಿಟ್ಟು ಇನ್ನೊಬ್ಬರು ಜೀವನದ ನೋವನ್ನು ಆಲಿಸುವುದರಲ್ಲಿ, ಲಾಲಿಸುವುದರಲ್ಲಿ, ಅವರಿಗೆ ಪಾಲನೆ ಮಾಡಲಿಕ್ಕೆ ಭರವಸೆಯ ಬೆಳಕು ನೀಡೋದರಲ್ಲಿ ನಿಮ್ಮ ಜೀವನದ ಮಹತ್ವವಾದ ಪಾತ್ರ ಇದೆ. ಸೊ ವೆರಿ ಗುಡ್, ಒಳ್ಳೆ ದಾರಿಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಎಲ್ಲರ ಸಹಾಯ ಸಹಕಾರನೂ ಇದೆ. ತುಂಬ ನನಗೆ ಅನ್ನಿಸ್ತಾ ಇದೆ, ನೀವು ಇನ್ನೊಬ್ಬರಿಗೆ ತುಂಬ ಒಳ್ಳೆ ಕೇಳುಗರು, ಒಳ್ಳೆ ತೀರ್ಪು ಹೇಳೋರು ಅಂತ ಅನಿಸುತ್ತೆ. ಇನ್ನೊಬ್ಬರಿಗೆ ನ್ಯಾಯ ಕೊಡಿಸ್ತಾ ಕೊಡಿಸ್ತಾ ಅವರ ವಿಚಾರಧಾರೆಗಳನ್ನ ನೀವು ಕೇಳ್ತಾ ಕೇಳ್ತಾ ಆ ಎನರ್ಜಿನೆಲ್ಲ ನಿಮ್ಮೊಳಗೆ ಅಬ್ಸರ್ವ್ ಮಾಡಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಯು ವಾಂಟ್ ಟು, ನೀವೀಗ ಅದನ್ನು ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ಇದೆ. ನೀವೀಗ ಆ ಎನರ್ಜಿನ ರಿಲೀಸ್ ಮಾಡಿ ನಿಮ್ಮನ್ನು ನೀವು ಶುದ್ಧೀಕರಿಸ್ಕೊಳ್ತಾ ಇರಬೇಕು ಅಂತ ಹೇಳ್ತಾ ಇದೆ. ತ್ರಿಕರಣ ಶುದ್ಧಿ ಬಗ್ಗೆ ಮಾತಾಡ್ತಾ ಇದೆ ಇಲ್ಲಿ. ಎನರ್ಜಿಸು ನಿಮ್ಮ ದೇಹ ಶುದ್ಧಿನೂ ಮಾಡ್ಕೊಬೇಕು, ನಿಮ್ಮ ಆತ್ಮ ಶುದ್ಧಿನೂ ಮಾಡ್ಕೊಬೇಕು, ನಿಮ್ಮ ಆಂತರಿಕ ಶುದ್ಧಿ ಕೂಡ ಹೇಳ್ತಾ ಇದೆ, ನಿಮ್ಮ ಆಲೋಚನಾ ಶುದ್ಧಿ ಕೂಡ ಹೇಳ್ತಾ ಇದೆ. ಯಾಕೆಂದರೆ ನೀವು ಮಲಿನ ಆಗಿದ್ದೀರಾ ಅಂತ ಅಲ್ಲ, ಇನ್ನೊಬ್ಬರನ್ನ ಗ್ರಹಿಸಿ ಗ್ರಹಿಸಿ ನಿಮ್ಮ ಗ್ರಹಣ ಶಕ್ತಿ ಏನಿದೆ ಅದೆಲ್ಲನನ್ನು ಹಿಡಿದು ಇಟ್ಟಿದೆ. ಸೊ ಅದನ್ನು ನೀವು ಬಿಡಬೇಕು. ಅದನ್ನು ಬಿಡಬೇಕು ಅಂದರೆ ನೀವು ಯಾವುದೇ ರೀತಿಲಿ ಬೇಕಾದರೂ ನೀವು ಪ್ರಯತ್ನನ ಪಡ್ಬೋದು. ಅದನ್ನು ಮೆಡಿಟೇಷನ್ ಕೂಡ ಮಾಡಬಹುದು, ಅಥವಾ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡೋದ್ರು ಕೂಡ ಆಗ್ಬೋದು, ಅಥವಾ ಮಂತ್ರ ಜಪದಿಂದ ಕೂಡ ಆಗ್ಬೋದು, ನಾಮ ಜಪದಿಂದ ಕೂಡ ಆಗ್ಬೋದು. ಸೊ ನೀವು ಎಲ್ಲೇ ಕೂತ್ಕೊಂಡು ಕರೆದ್ರೂ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಆವಾಹನೆ ಆಗ್ಬಿಡುತ್ತೆ. ಮೇ ಬಿ ನೀವು ಟೆಸ್ಟ್ ಮಾಡಿಬೇಕಾದ್ರೆ ಐ ಆಮ್ ಶೋರ್ ಅಬೌಟ್ ದಟ್ 100 ಸತಿ ಕರೆದ್ರೂ ಕೂಡ ಚೈತನ್ಯಗಳು ಓ ಅನ್ನೋದಿಲ್ಲ. ನಿಮ್ಮ ಒಂದು ಕರೆಗೆ ಅದು ಹೋಗ್ಬಿಡುತ್ತೆ, ನಿಮ್ಮ ಒಂದು ಕರೆಗೆ ಅದು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಸೊ ನಿಮಗೆ ತಪಸ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವ್ರಿಗೆ ತಪಸ್ ಮಾಡಿದ್ರೆ ಮಾತ್ರ ದೇವರು ಒಲಿತಾರೆ ಅಂತ ಹೇಳ್ತಾರೆ, ಕಠಿಣ ತಪಸ್ಸಿಗೆ ನಿಮಗೆ ಅದರ ಅವಶ್ಯಕತೆ ಇಲ್ಲ. ಅವರೆಲ್ಲರೂ ಬೈ ಬರ್ತ್ ನಿಮ್ಮ ಜೊತೆನೇ ಇದ್ದಾರೆ, ಬೈ ಬರ್ತಿಂದ ನಿಮ್ಮ ಜೊತೆನೇ ಇದ್ದಾರೆ, ಇನ್ನು ಮುಂದಕ್ಕೂ ಇರ್ತಾರೆ. ನೀವು ಅವ್ರನ್ನ ಕರೆಯೋದೇ ಬೇಕಾಗಿಲ್ಲ, ಅವ್ರು ಸದಾ ನಿಮ್ಮ ಜೊತೆನೇ ಇರ್ತಾರೆ. ಅವ್ರನ್ನ ಗುರುತಿಸುವಂಥ ಪ್ರಯತ್ನನ ನೀವು ಮಾಡಬೇಕು ಅಂತ ಹೇಳ್ತಾ ಇದೆ. ನಿಮ್ಮ ಇನ್ನರ್ ಟೆಂಪಲ್, ನಿಮ್ಮ ಮಾನಸಿಕ ಶಾಂತಿ ಬಗ್ಗೆ ಮಾತಾಡ್ತಾ ಇದೆ.
ನಿಮ್ಮ ಮಾನಸಿಕ ಶಾಂತಿಲಿ ಬದಲಾವಣೆಯನ್ನು ತಗೊಂಬನ್ನಿ ಅಂತ ಹೇಳ್ತಾ ಇದೆ. ದ ಎವರ್ ಅನ್ಫೋಲ್ಡಿಂಗ್ ರೋಸ್ ಕ್ರ್ಯಾಕ್ಡ್ ಓಪನ್, ಇಟ್ಸ್ ಹ್ಯಾಪಿನಿಂಗ್ ಫಾರ್ ಯು, ನಾಟ್ ಟು ಯು. ಸೊ ಅದು ಈ ಈ ನಿಮ್ಮ ಜೀವನದಲ್ಲಿ ಏನು ಕಷ್ಟ ನಡೀತಾ ಇದೆ, ಏನು ಟಫ್ ಪೀರಿಯಡ್ ನಡೀತಾ ಇದೆ, ಏನು ನಿಮ್ಮ ಕೈಲಿ ಸಹಿಸ್ಕೊಳಕ್ಕಾಗದಿರೋ ಅಂಥ ಕ್ಷಣಗಳು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಅದು ನಿಮಗೋಸ್ಕರನೇ ಆಗ್ತಾ ಇದೆ, ನಿಮ್ಮಿಂದ ಆಗ್ತಾ ಇಲ್ಲ, ನಿಮಗೋಸ್ಕರ ಆಗ್ತಾ ಇದೆ, ನಿಮ್ಮನ್ನು ಬದಲಾಯಿಸ್ಲಿಕ್ಕೆ ಆಗ್ತಾ ಇದೆ. ಸೊ ಬಹಳಷ್ಟು ಜನ ಕೆಲವು ಶಬ್ದಗಳು ನನಗೆ ಗೊತ್ತಿಲ್ಲ ಹೇಗೆ ಉಪಯೋಗಿಸ್ಬೇಕು ಅಂತ. ಸೊ ಪ್ಯೂರ್ ಇದ್ದೀರಾ, ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ದೈಹಿಕವಾಗೂ ಕೂಡ ಪರಿಶುದ್ಧವಾಗಿ ಇದ್ದೀರಾ. ಸೊ ನೀವು ಇವಾಗ ನಿಮ್ಮ ಹಂಚ್ಕೊಬೇಕಾಗಿರೋ ಅಂಥ ಸಮಯ ಯಾರು ಪರಿಶುದ್ಧವಾದ ಪುಷ್ಪ ಏನಿದೆ ಅದು ತನ್ನ ಮಕರಂದವನ್ನು ದುಂಬಿಗೆ ಹಂಚುವಂಥ ಸಮಯ ಇದು. ಅಥವಾ ಪರಿಶುದ್ಧವಾದ ಪುಷ್ಪದಲ್ಲಿ ಇರುವಂಥ ಸವಿಜೇನನ್ನು ಮಕರಂದಗಳಿಗೆ ಅಥವಾ ಮಕರಂದಗಳಿಗೆ ತಪ್ಪಾಗುತ್ತೆ, ಒಂದು ಮಕರಂದಕ್ಕೆ ಅಥವಾ ಹೆಜ್ಜೇನಿಗೆ ಅಥವಾ ಜೇನು ಸವಿಯುವಂಥ ಸಮಯ, ಆಗ ನಿಮ್ಮ ಕುಂಡಲಿನಿ ಅವೇಕಿಂಗ್ ಆಗುತ್ತೆ. ಕೆಲವರಿಗೆ ಸೋಲ್ ಪರ್ಪಸಲ್ಲಿ ಇದು ಕೂಡ ಆ್ಯಡ್ ಆಗಿದೆ. ಸೊ ಅದು ಆಗ್ತಾ ಇರೋದು ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ ತುಂಬ ಅಗೋಚರ ಶಕ್ತಿಗಳು ಅಥವಾ ಅಗೋಚರ ಕಣ್ಣು ಕಾಣಿಸ್ತಿರೋ ರೀತಿ ನಿಮಗೇನೋ ಸಮಸ್ಯೆ ಆಗ್ತಾ ಇದೆ. ಇನ್ನರ್ ಟೆಂಪಲ್, ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮಗೆ ತುಂಬ ನೋವು ಕೊಡ್ತಾ ಇದೆ. ಸೊ ಕಣ್ಮುಂದೆ ಯಾರೂ ಇಲ್ಲ, ಬಟ್ ಇಟ್ಸ್ ಪೇನ್. ಸೊ ಅದಾಗ್ತಾ ಇರೋದು ಕೂಡ ನಿಮ್ಮ ಆತ್ಮದ ಉದ್ಧಾರಕ್ಕಾಗಿ, ಹಾಗಂತ ಅದನ್ನು ಸಹಿಸ್ಕೊಳ್ಳಿ ಅಂತ ಅಲ್ಲ, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರಿದ್ರೆ ನನ್ನ ಜೊತೆನೆ ಇದ್ರೆ ಯಾಕೆ ನನಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ, ಯಾಕೆ ನನಗೆ ಇಷ್ಟು ಸಮಸ್ಯೆ ಆಗ್ತಾ ಇದೆ, ಯಾಕೆ ನನ್ನ ಅವರು ಇದರಿಂದ ಹೊರಗೆ ತರ್ತಾ ಇಲ್ಲ ಅಂತ ನಿಮ್ಮ ಭಾವನೆ ಇದ್ರೆ. ಸಾರಿ. ಸೊ ಅದು ನಡೀತಾ ಇರೋದು ಆಗಲೇಬೇಕಾಗಿತ್ತು, ನಿಮ್ಮ ಸೋಲ್ ಪರ್ಪಸ್ಸಿಗೆ ಅದು ಮುಖ್ಯ ಆಗಿತ್ತು. ಸೊ ಒಂದು ಡಿವೈನ್ಲಿ ಗೈಡೆನ್ಸ್ ಜೊತೆ ಅದು ನಡೀತಾ ಇದೆ. ಅದು ನಿಮ್ಮನ್ನು ಬದಲಾವಣೆ ಜೊತೆಗೆ ಆ ವ್ಯಕ್ತಿನೂ ಬದಲಾವಣೆ, ಫಿಸಿಕಲಿ ಮತ್ತು ಮೆಂಟಲಿ ಮತ್ತು ಎಮೋಷ್ನಲಿ ಮತ್ತು ಡಿವೈನ್ಲಿ, ಓವರ್ಆಲ್ ಎನರ್ಜಿ ಬ್ಲಾಕೇಜಸ್ ಇದು ಇಷ್ಟು ಅದನ್ನೇ ಹೇಳ್ತಾ ಇದೆ. ಸೊ ಇದು ಇದು ಕೆಲವು ಶಬ್ದಗಳು ನನಗೆ ಗೊತ್ತಿಲ್ಲ, ನನ್ನ ಪರಿಗೆ ಮೀರಿದ್ದು ಕೆಲವು ಶಬ್ದಗಳ ಪ್ರಯೋಗ ನನಗೆ ತುಂಬ ಕಷ್ಟ ಆಗ್ತದೆ. ಸೊ ಅರ್ಥ ಆಗಿರೋರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಸೊ ಬ್ರೇಕ್ ದ ಚೈನ್. ಸೊ ಇಷ್ಟು ದಿನ ನಿಮ್ಮ ಪೂರ್ವಜರು ನಡ್ಕೊಬಂದಿರೋ ಆದಿರ್ಬೋದು, ಅಥವಾ ನಿಮ್ಮ ಹಿಂದಿನ ಜನಾಂಗದವರು ಅಥವಾ ನಿಮ್ಮ ಹಿಂದಿನ ಒಂದು ವಂಶಸ್ಥರು ಏನಿದ್ದಾರೆ ಅವರು ನಡ್ಕೊಬಂದಿರೋ ರೀತಿಗೂ, ಈಗ ನೀವು ಅದರಲ್ಲಿ ರೂಲ್ಸ್ ಬ್ರೇಕರ್. ನನಗೆ ತುಂಬ ಸ್ಟ್ರಾಂಗ್ಲಿ ಹೀಲರ್, ಲೈಟ್ ವರ್ಕರ್ ಯಾರೇ ಇರಲಿ, ಸಮಾಜ ಸುಧಾರಕರು, ಸಮಾಜ ಸೇವಕರು ಆ ಥರ ಕರ್ಕೊಂಡ್ರೆ ತುಂಬ ಹೆಚ್ಚು ಉಪಯುಕ್ತ ಅಂತ ಅನಿಸುತ್ತೆ. ಸೊ ನೀವು ಆ ನಿಟ್ಟಿನಲ್ಲಿ ಸಾಕ್ತೀರಾ? ಇಷ್ಟು ದಿನ ಸ್ವಾರ್ಥವಾಗಿ ಬದುಕಿದಂಥ ಅಥವಾ ತಮ್ಮ ಮಟ್ಟಿಗೆ ತಮ್ಮ ಮನೆಯ ಮಟ್ಟಿಗೆ ಬದುಕಿದಂಥ ಜನಾಂಗದಲ್ಲಿ ನೀವೊಬ್ಬರು ರೂಲ್ಸ್ ಬ್ರೇಕರ್ ಇದ್ದೀರಾ, ನೀವೊಬ್ಬರು ಚೈನ್ ಬ್ರೇಕರ್ ಇದ್ದೀರಾ. ಇನ್ ಫ್ಯೂಚರಲ್ಲಿ ನಿಮ್ಮ ಬಗ್ಗೆ ದಾಖಲಾತಿಗಳು ಮೂಡುತ್ತಾ ಹೋಗುತ್ತೆ, ನಿಮ್ಮ ಬಗ್ಗೆ ಬುಕ್ಕಲ್ಲಿ ಅಥವಾ ಮುಂದಿನ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನೇತಾಜಿ ಬಗ್ಗೆ ಬರುತ್ತೆ, ಅಂಬೇಡ್ಕರ್ ಅವ್ರ ಬಗ್ಗೆ ಬರುತ್ತೆ, ಗಾಂಧೀಜಿ ಬಗ್ಗೆ ಅವ್ರು ಬರುತ್ತೆ. ಸೊ ಝಾನ್ಸಿ ರಾಣಿ ಬಗ್ಗೆನೂ ಬರುತ್ತೆ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆನೂ ಬರುತ್ತೆ. ಸೊ ಯಾರು ಬೇಡ, ನಮ್ಮ ರಾಜಕೀಯ ನಾಯಕರ ಬಗ್ಗೆನೂ ಬರುತ್ತೆ, ಅಥವಾ ನಮ್ಮ ನಟ ನಟಿಯರು, ಚಲನಚಿತ್ರ ಈ ಥರದವರು, ಲೇಖಕರು, ಆರ್ಟ್ ವರ್ಕರು, ಗಾಯಕರು. ಸೊ ಹೀಗೆ ಬಹಳಷ್ಟು ವಿಚಾರದಲ್ಲಿ ನಿಮ್ಮ ಹುಟ್ಟಿದಂಥ ಗ್ರಹಗತಿ, ನೀವು ಹುಟ್ಟಿದಂಥ ಯೋಗ ತುಂಬ ದೊಡ್ಡ ಮಟ್ಟದ ಸಾಧನೆಗೆ ಹೆಸರಾಗಿರುವಂಥದ್ದು. ಒಂದು ಗುಹೆಯ ಒಳಗೆ ಬದುಕಿದಂಥ ಜೀವ ಇಷ್ಟು ದಿನ, ಅದೇ ಬಾವಿ ಒಳಗಿನ ಕಪ್ಪೆ ಬಾವಿನೇ ಪ್ರಪಂಚ ಅಂದ್ಕೊಳ್ಳುತ್ತಲ್ಲ, ಆ ಥರ ಬದುಕಿದಂಥ ಮನೆ ತಂದಲ್ಲಿ ನೀವೊಬ್ಬರು ಬರ್ತೀರಾ. ನೀವು ಇಡೀ ಹಿಂದಿನ ತಲೆಮಾರಿಗೆ ಒಂದು ಹೊಸ ರೀತಿಯ ಹುಟ್ಟನ್ನು ಹಾಕ್ತೀರಾ. ಹೇಗೆ ಅಂದರೆ, ಬಾವಿ ಒಳಗಿನ ಕಪ್ಪೆ ಸಮುದ್ರನ ನೋಡಿ, ಬಾವಿನೇ ಪ್ರಪಂಚ ಅಷ್ಟೇ ಪ್ರಪಂಚ ಅಂತ ಅನ್ಕೊಂಡಿದ್ದು, ಸಮುದ್ರನ ನೋಡಿ ಹೇಗೆ ಅನುಭವ ಹೊಂದ್ಬೋದು
ಆ ಥರ ನಿಮ್ಮನ್ನ ಎಲ್ಲರೂ ನೋಡ್ತಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ನೀವು ಹೀಲಿಂಗ್ನ ತೊಗೊಂಬರ್ತೀರಾ, ಬದಲಾವಣೆನ ತೊಗೊಂಬರ್ತೀರಾ, ಮಾನಸಿಕ ಶಾಂತಿನ ತೊಗೊಂಬರ್ತೀರಾ ಇಡೀ ವಿಶ್ವಕ್ಕೆ. ಸಣ್ಣ ಮಟ್ಟದ್ದು ದೊಡ್ಡ ಮಟ್ಟದ್ದು ಅದು ಪ್ರಶ್ನೆಯಲ್ಲ. ಪ್ರಕೃತಿಗೆ ಒಂದು ಗಿಡ ಬಾಡ್ತಾ ಇದ್ರೆ ಒಂದು ಹನಿ ನೀರು ಕೂಡ ಜೀವದಾನನೇ, ಒಂದು ವರ್ಷ ಧಾರೆ ಕೂಡ ಜೀವದಾನನೇ. ಹಾಗಾಗಿ ನಿಮ್ಮ ಒಂದು ಹನಿಯ ಜೀವದಾನ ದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಮುಂದಿನ ಜನಾಂಗಕ್ಕೆ, ನಿಮ್ಮ ಮನೆಯವರ ಮುಂದಿನ ಜನಾಂಗಕ್ಕೆ, ನಿಮ್ಮ ತಲೆಮಾರಿನ ಮುಂದಿನ ಜನಾಂಗಕ್ಕೆ ಒಂದು ದಾರಿ ದೀಪ ಆಗತ್ತೆ. ನಿಮ್ಮ ಭರವಸೆಯ ಬೆಳಕು ಇದೆ, ಮುಂದಿನ ಜನಾಂಗಕ್ಕೆ ಭರವಸೆಯ ಬೆಳಕನ್ನು ಕೊಡೋದು, ಮುಂದಿನ ಜನಾಂಗಕ್ಕೆ ಒಂದು ಸರಿಯಾದ ಮಾರ್ಗದರ್ಶನನ ಕೊಡೋದು. ಉಂಡ ಮಗ ತಿಂದ ಮಗ, ಮಲಗ್ದ ಮಗ ಎದ್ದ ಮಗದ, ಇಷ್ಟೇ ಅಲ್ಲ ಜೀವನ. ಜೀವನ ಬೇಕಾದಷ್ಟು ಇದೆ, ಅದಕ್ಕೆ ನಾವು ಅನುಭವಿಸ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ಅನುಭವನೂ ಕೊಡಬೇಕು, ಜೊತೆಗೆ ನಮ್ಮನ್ನು ನಾವು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಬೇರೆಯವರಿಗೆ ದಾರಿ ದೀಪ ಆಗುವಂಥ ಅನುಭವದ ಪುಟಗಳನ್ನೂ ಕೂಡ ಬಿಟ್ಟು ಹೋಗಬೇಕು ಅನ್ನೋದು ನಿಮಗೆ ಹೆಚ್ಚು ತಿಳಿದಿದೆ. ಹಾಗಾಗಿ ನೀವು ಆ ದಾರಿಲಿ ನಡೀತಿದ್ದೀರಾ. ಆದರೆ ಇದರ ಒಂಟಿ ಜೀವನ ನೀವು ನಡಿಬೇಕು, ಆದರೆ ನೀವು ಬಹಳಷ್ಟು ಜನ ಸಾಧಕರು ಇದರಲ್ಲಿ ಇದ್ದೀರಾ. ನಾನು ಒಂಟಿಯಾಗೆ ಇರಬೇಕು, ಒಂಟಿಯಾಗೆ ಜೀವನ ಸಾಗಿಸ್ಬೇಕು ಅಂತ, ಆದರೆ ಅದು ಸಾಧ್ಯ ಇಲ್ಲ. ಸೊ ನಿಮ್ಮ ಅರ್ಧ ಪಾರ್ಟ್ನರ್ ಏನಿದ್ದಾರೆ, ಟ್ವಿನ್ ಫ್ಲೇಮ್ ಎನರ್ಜಿ ಇದೆ ಇಲ್ಲಿ. ಟ್ವಿನ್ ಫ್ಲೇಮ್ ಯಾವತ್ತಿದ್ರೂ ಒಂದಾಗಲೇಬೇಕು. ಅವ್ರು ಬರ್ತಾ ಇದ್ದಾರೆ. ಸೊ ಅವ್ರು ಬರೋ ನಿಮ್ಮ ಅವರ ಜರ್ನಿ ಏನಿದೆ ತುಂಬ ಹಾರಿಬಲ್, ಟೆರಿಬಲ್, ಯಾವುದಾದ್ರೂ ವರ್ಡ್ ಕೊಟ್ಕೊಳ್ಳಿ, ಆ ಥರ ಇದೆ. ಆದರೆ ಇಟ್ಸ್ ಅದಾಗಲೇಬೇಕಾಗಿತ್ತು, ಹಾಗಾಗಿ ಅದು ನಡೀತಾ ಇದೆ. ಯೋಚನೆ ಮಾಡಬೇಡಿ, ಇಡೀ ಸ್ಪಿರಿಚುವಲ್ ಟೀಮ್ ನಿಮ್ಮ ಜೊತೆ ಇದೆ. ಸೊ ಮುಂದಿನ ಜನಾಂಗಕ್ಕೆಗೋಸ್ಕರ ನೀವು ಈಗ ಒಂದು ಬೀಜನ ಬಿತ್ತಬೇಕಾಗಿದೆ. ಸೊ ನಾಟ್ ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ, ಅದರ ಅರ್ಥ ಇವತ್ತು ನಾವು ನೆಡುವಂಥ ಒಂದು ಸಣ್ಣ ಸಸಿ ನಾಳೆ ಹೆಮ್ಮರವಾಗಿ ಬಹಳಷ್ಟು ಜನಕ್ಕೆ ನೆರಳನ್ನು ಕೊಡುತ್ತೆ, ಆ ಥರದ ಒಂದು ಎನರ್ಜಿ ಇಲ್ಲಿ ಇದೆ. ಡೋಂಟ್ ಡಿಮ್ ಟು ಫಿಟ್ ಇನ್. ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ, ನಿಮ್ಮ ಇಂಟ್ಯೂಷನ್ ಕಡೆ ಗಮನ ಕೊಡಿ. ತುಂಬ ನಿಮ್ಮ ಜರ್ನಿ ನಿಮ್ಮನ್ನು ಕರೀತಾ ಇದೆ, ಎಲ್ಲಿಗೆ ಕರೀತಾ ಇದೆ. ಆಗಲೇ ಜಲದ ಬಗ್ಗೆ ಮಾತಾಡಿದ್ವಿ, ಇಲ್ಲಿ ಜಲ ಪ್ರವಾಹನೇ ಇದೆ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ನಿಮ್ಮ ಆಂತರಿಕ ಮಾರ್ಗದರ್ಶನ ಏನು ಹೇಳ್ತಾ ಇದೆ, ಅದು ನಿಮಗೆ ಗೊತ್ತಿದೆ. ಏನು ಹೇಳ್ತಾ ಇದೆ, ಏನು ಕರೀತಾ ಇದೆ. ನಿಮ್ಮ ಭಾವನೆಗಳು ತುಂಬ ಏರಿಳಿತವಾಗಿ ಇದೆ, ನಿಮ್ಮ ಭಾವನೆಗಳನ್ನ ನೀವು ತುಂಬ ಚೆನ್ನಾಗಿ ನಿಯಂತ್ರಿಸ್ತೀರಾ. ನಿಮ್ಮದು ಡ್ಯುಯಲ್ ಪರ್ಸ್ನಾಲಿಟಿ ಅಂತ ಹೇಳುತ್ತೆ, ಒಂದು ಕ್ಷಣ ಚಿತ್ತ ನಿಮ್ಮದು ಡಿಸಪಾಯಿಂಟ್ ಆಗಿದ್ರೂ ಕೂಡ ನಿಮ್ಮನ್ನು ನೀವು ಹೀಗೆ ಅಪ್ಲಿಫ್ಟ್ ಮಾಡ್ಕೊಳ್ತೀರಾ, ನಿಮ್ಮನ್ನ ಹೀಗೆ ಸಮಾಧಾನ ನೀವು ಮಾಡ್ಕೊಳ್ತೀರಾ. ಒಂದು ಮಾತು ಚೆನ್ನಾಗಿ ಗ್ಯಾಪ್ನ ಇಟ್ಕೊಳ್ಳಿ, ಯಾರು ಹೀಲರ್ ಆಗ್ತಾರೋ, ಎಂಥದ್ದೇ ಸಮಸ್ಯೆ ಇರಲಿ ತಮ್ಮ ಜೀವನದಲ್ಲಿ, ಎಂಥದ್ದೇ ಕಠಿಣ ಪರಿಸ್ಥಿತಿ ಇರಲಿ, ಪ್ರಾಣ ಹೋಗ್ತಾ ಇರೋ ಅನ್ನೋ ಪರಿಸ್ಥಿತಿಯಲ್ಲೂ ಕೂಡ ಪ್ರಾಣನ ಉಳಿಸ್ಕೊಂಡು ಹೊರಗೆ ಬರುವಂಥ ಚೈತನ್ಯ ಇರೋರು, ಸಾಮರ್ಥ್ಯ ಇರೋರೇ ಹೀಲರ್ ಆಗೋದು, ಸಮಾಜ ಸುಧಾರಕರಾಗುವುದು ಅಥವಾ ಸಮಾಜ ಸೇವಕರು ಆಗುವಂಥ ಹೆಸರಿಗೆ ಅಥವಾ ಪಟ್ಟಕ್ಕೆ ಹೋಗುವಂಥವ್ರು, ಅಂಥವ್ರ ಎನರ್ಜಿ ನಿಮ್ಮದು. ಹಾಗಾಗಿ ನೀವು ಆ ಎನರ್ಜಿಲಿ ಇದ್ದೀರಾ. ಆದರೆ ಇಲ್ಲಿ ನಿಮ್ಮ ಕಣ್ಣನ್ನು ಬಿಟ್ಟು ನೀವು ನೋಡ್ತಾ ಇಲ್ಲ, ಪರಿಸ್ಥಿತಿನ ನೀವು ನೋಡಲಿಕ್ಕೆ ಹೆದರ್ಕೊಳ್ತಾ ಇದ್ದೀರಾ. ಯಾಕೆ ಅಂದರೆ ನಿಮ್ಮ ಸಾಂಸಾರಿಕ ಜೀವನ, ನೀವು ಈ ಭೂಮಿಲಿ ಎಲ್ಲೂ ಫಿಟ್ ಆಗಲ್ಲ, ನನಗೆ ಹೊಂದಾಣಿಕೆ ಆಗುವಂಥ ಕೆಲಸ ಇಲ್ಲ, ನನಗೆ ಹೊಂದಾಣಿಕೆ ಆಗುವಂಥ ಮನೆ ಇಲ್ಲ, ನನಗೆ ಹೊಂದಾಣಿಕೆ ಆಗುವಂಥ ತಂದೆ ತಾಯಿ ಸಿಕ್ಕಿಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳುವಂಥ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ಸಿಕ್ಕಲಿಲ್ಲ, ನನಗೆ ಹೊಂದಾಣಿಕೆ ಆಗುವಂಥ ಪತಿ ಸಿಕ್ಕಲಿಲ್ಲ, ಪತ್ನಿ ಸಿಕ್ಕಲಿಲ್ಲ, ಮಕ್ಕಳು ಸಿಕ್ಕಲಿಲ್ಲ, ಅತ್ತೆ ಮಾವ ಸಿಕ್ಕಿಲ್ಲ, ಫ್ರೆಂಡ್ ಸಿಕ್ಕಿಲ್ಲ, ನಾನು ಎಲ್ಲೂ ಫಿಟ್ ಆಗೋದಿಲ್ಲ. ನೆನ್ಪಿಡಿ, ನೀವೆಲ್ಲೂ ಫಿಟ್ ಆಗಲ್ಲ ಅಂದರೆ ನೀವು ಫಿಟ್ ಆಗಬಾರ್ದು ಅಂತಲೇ ಬಂದಿರೋದು. ಯಾಕೆ ಅಂದರೆ ಈ ಜನ್ರೇಷನ್ಗೆ ನೀವು ಫಿಟ್ ಆಗಬಾರ್ದು, ಮುಂದಿನ ಜನ್ರೇಷನ್ನು ನನಗೆ ಫಿಟ್ ಆಗುವಂಥ ಜನ್ರೇಷನ್ನ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ನೀವು ಬಂದಿರುವಂಥವ್ರು. ರೈಟ್, ಥ್ಯಾಂಕ್ ಯು. ನನಗೆ ಫಿಟ್ ಆಗುವಂಥ ಜನ್ರೇಷನ್ನ ನಾನು ಕ್ರಿಯೇಟ್ ಮಾಡಿ ಹೋಗ್ತೀನಿ. ಮುಂದಿನ ಜನಾಂಗ ಈ ಜನಾಂಗ ಬದುಕಿದ ಹಾಗೆ ಈಗಿನ ರೀತಿ ನಾನು ಬದುಕೋದಿಲ್ಲ. ಹಾಗಂತ ಈಗಿನ ಜನಾಂಗದವ್ರು ಕೆಟ್ಟವರು ಅಥವಾ ಅವ್ರು ಸರಿಯಾಗಿ ಬದುಕ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಹಾಗೆ. ಸೊ ನಿಮ್ಮ ಸೋಲ್ ಪರ್ಪಸ್ ಜೊತೆ ನಿಮ್ಮ ಆಂತರಿಕ ಬೆಳಕು ನಿಮ್ಗೇನು ಮಾರ್ಗದರ್ಶನ ಹೇಳ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಥರ್ಡ್ ಐ ಚಕ್ರದ ಬಗ್ಗೆ ನೀವು ತುಂಬ ವರ್ಕ್ ಮಾಡಬೇಕು. ನೀವೆಲ್ಲೂ ಫಿಟ್ ಆಗ್ತಾ ಇಲ್ಲ ಅಂದರೆ ಎಲ್ಲಿ ಫಿಟ್ ಆಗಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಕಂಡುಹಿಡೀರಿ. ಸೊ ಸರಿಯಾದ ಜಾಗದಲ್ಲಿ ಇದ್ದೀರಾ, ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನಿಮಗೆ ಯಾವುದೇ ಅಸಡ್ಡೆ ಬೇಡ, ನಿಮ್ಮ ಬಗ್ಗೆ ನಿಮಗೆ ಯಾವುದೇ ಕೀಳಿರಿಮೆ ಬೇಡ.
ನಿಮ್ಮ ಆಂತರಿಕ ಬೆಳಕನ್ನು ಕುಗ್ಗಿಸ್ತಾ ಇರೋದು ನೀವೇ. ನಿಮ್ಮ ಆಂತರಿಕ ಬೆಳಕನ್ನು, ನಿಮ್ಮ ನಿಮಗೆ ಭರವಸೆಯ ಬೆಳಕು ನೀವೇನೆ. ಸೊ ನೀವು ಇನ್ನೊಬ್ಬರಿಗೆ ಬೆಳಕಾಗಿರ್ಬೇಕಾದ್ರೆ ನಿಮ್ಮ ಬೆಳಕನ್ನು ಕಮ್ಮಿ ಮಾಡಿಕೊಳ್ಳುವಂಥ ಪ್ರಯತ್ನನ ನೀವು ಪಡಬೇಡಿ. ಸೊ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಜರ್ನಿಯ ಮೇಲೆ ನಿಮಗೆ ನಂಬಿಕೆ ಇರಲಿ. ಸಾಕಷ್ಟು ಶಕ್ತಿಗಳು ನಿಮ್ಮ ಜೊತೆ ಸದಾ ಇದೆ. ಸೊ ದೈವಿ ಶಕ್ತಿಗಳು ನಿಮ್ಮ ಜೊತೆ ಇದೆ, ದೈವಿ ಶಕ್ತಿಗಳು ಇದೆ. ಇದಕ್ಕಿಂತ ದೊಡ್ಡದು ಬೇಕಾ? ಸೊ ನನ್ನ ತಾಯಿ ಅಂಗಾಳ ಪರಮೇಶ್ವರಿ ಇಲ್ಲಿ ಬಂದರು ಅಂದರೆ ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನೇನಿದೆ? ಆದಿಶಕ್ತಿ. ಸೊ ಎಲ್ಲದಕ್ಕೂ ಮೂಲ ಶಕ್ತಿ ಆ ತಾಯಿ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಭರವಸೆಯ ಬೆಳಕು ಹೀಗೆ ಮುಂದುವರಿಲಿ. ನಿಮಗೆ ನೀಡ್ತಿರುವಂಥ ಮಾರ್ಗದರ್ಶನ ನೀವು ಕಣ್ಣು ತರ್ತಿ ನೋಡಿ, ಕಣ್ಣು ಮುಚ್ಕೊಬೇಡಿ. ಆ ಬೆಳಕಿನ ಪ್ರಭೆಗೆ ನೀವು ಕಣ್ಣು ಬಿಡಲಿಕ್ಕೆ ಆಗ್ತಾ ಇಲ್ಲ. ಯೋಚನೆ ಮಾಡಬೇಡಿ, ನಿಮ್ಮಲ್ಲಿ ಆ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ. ಧೈರ್ಯವಾಗಿ ಮುನ್ನಡೀರಿ, ಒಳ್ಳೆಯದಾಗಲಿ. ನಮಸ್ತೆ, ಬನ್ನಿ. ಯಾರಿದು ಮೂರನೇದು ಆಯ್ಕೆ ಮಾಡಿದ್ದೀರಾ? ಸೊ ಅಕ್ಷೋಭ್ಯ ಪಾದ ಅಂತ ಇದೆ. ನನಗನ್ಸುತ್ತೆ ನಿಮ್ಮಲ್ಲಿ ಕೆಲವರು ತುಂಬ ಸುಂದರವಾಗಿದ್ದೀರಾ, ಆದರೂ ಕೂಡ ನಿಮ್ಮ ಸೌಂದರ್ಯದ ಬಗ್ಗೆ ನಿಮಗೆ ಕೀಳರಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕಾಲಲ್ಲಿ ಚಕ್ರ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಬನ್ನಿ ನೋಡೋಣ. ಸೊ ಅಧಿಕಾರ ಆಕಾಂಕ್ಷಿಗಳು ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಭರವಸೆಯ ಬೆಳಕು ಏನಿದೆ, ನಿಮ್ಮ ಇನ್ನರ್ ಗೈಡೆನ್ಸ್ ನಿಮ್ಗೆ ಏನು ಹೇಳ್ತಾ ಇದೆ ನೋಡೋಣ. ಸೊ ವಾಟ್ ಆರ್ ಯು ಕ್ಲೈಂಬಿಂಗ್ ಆನ್ ಟು? ಎಸ್, ಬಹಳ ಎತ್ತರ ಮಟ್ಟದ ಕನಸನ್ನು ಕಂಡಿದ್ದೀರಾ. ಸೊ ಅಲ್ಲಲ್ಲಿ ಮುಖವಾಡದ ಜನಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ವಾವ್, ಸ್ಟಾರ್ ಮದರ್ ಇಲ್ಲಿ ನೋಡಿ, ಇಲ್ಲೂ ಬ್ಲೂ ಇಲ್ಲೂ ಬ್ಲೂ. ಓ ಸಿಸ್ಟರ್ ಹುಡ್ ಆಫ್ ದ ರೋಸ್, ನೀವು ಇದನ್ನ ಯಾರು ಆಯ್ಕೆ ಮಾಡಿದ್ದೀರೋ, ಎಲ್ಲರೂ ತುಂಬ ಸುಂದರವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಓಕೆ, ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್ ಅಂತ ಇದೆ. ಸೊ ನೀವು ಮಾಡ್ತಾ ಇದ್ದೀರಾ ಆಲ್ರೆಡಿ. ನಿಮಗೆ ನಿಮ್ಮ ಮನಸ್ಸು, ನಿಮ್ಮ ಬೆಳಕು, ನಿಮ್ಮ ಮನಸ್ಸಿನ ಬೆಳಕು, ಆಂತರಿಕ ಬೆಳಕು ನಿಮಗೇನು ಹೇಳ್ತಾ ಇದೆ ಅದನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ವಾವ್, ನೀವು ಡೆಫಿನೆಟ್ಲಿ ಸ್ಟಾರ್ಸ್ ಹಿಡಿದೀರಾ. ಯಾ, ಎಸ್, ಯು ಆರ್ ಸ್ಟಾರ್ಸ್ ಇಟ್. ಮೊದಲನೇದಾಗಿ ನಿಮಗೆ ಇಲ್ಲಿ ಸಂದೇಶ ಸಿಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಈಗಿರುವಂಥ ಮುಖವಾಡಗಳೆಲ್ಲ ಕಳಚಿ ಬೀಳತ್ತೆ. ಮುಖವಾಡಗಳನ್ನ ಕಳಚಿ ಹಾಕೋದೇ ನೀವು ಈ ಜನ್ಮದ ಉದ್ದೇಶ ಅಥವಾ ನಿಮ್ಮ ಇನ್ನರ್ ವಾಯ್ಸ್ ಅಂತ ಹೇಳ್ತಾ ಇದೆ. ನೀವು ತುಂಬ ಕೇರ್ ಮಾಡ್ತೀರಾ, ನೀವು ತುಂಬ ಮಾತಾಡಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಅನಿಸುತ್ತೆ. ಸೊ ನಿಮ್ಮ ಭಾವನೆಗಳನ್ನ ಅದ್ಮಿಡ್ತೀರಾ, ಅದ್ಮಿಡುವಂಥ ಪ್ರಯತ್ನ ಪಡಬೇಡಿ. ಸೊ ರೈಸ್ ಯುವರ್ ವಾಯ್ಸ್. ಎಲ್ಲಿ ನನ್ನ ಹಕ್ಕಿಗೆ ಅಥವಾ ಎಲ್ಲಿ ನನಗೆ ಅವಮಾನ, ನಮ್ಮ ಒಂದು ಆತ್ಮಗೌರವ ಅಂತ ಇರುತ್ತೆ, ಆ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ನಾವು ಆ ವಾಯ್ಸ್ನ ರೈಸ್ ಮಾಡಬೇಕಾಗತ್ತೆ, ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕಾಗತ್ತೆ. ಎಸ್, ಇಲ್ಲಿ ಅಧಿಕಾರ ಆಕಾಂಕ್ಷಿಗಳು ಅಂತ ಅದಕ್ಕೆ ಬಂತು ಅನಿಸುತ್ತೆ. ಸೊ ನಿಮಗೆ ನಿಮ್ಮ ಅಧಿಕಾರದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮೇ ಬಿ ಕೆಲವ್ರಿಗೆ ಕೆಲವು ಕಡೆ, ನಾನು ಇಲ್ಲಿ ಯಾವುದೇ ಫಿಮೇಲು ಮೇಲು ಅಂತ ಮಾತಾಡೋದಿಲ್ಲ, ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯರನ್ನ ಅದು ಮೀಡಲಾಗ್ತಿತ್ತು ಅಥವಾ ಅವ್ರ ಬಗ್ಗೆ ದೌರ್ಜನ್ಯ ನಡೀತಾ ಇತ್ತು. ನಾನು ಅದನ್ನ ಖಂಡಿಸ್ತೀನಿ, ಮತ್ತೆ ಇದರಲ್ಲಿ ಅದಕ್ಕೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಥರ ಇನ್ನ ನಿಮ್ಮನ್ನ ನೀವು ಇಟ್ಕೊಳ್ಳುವಂಥ ಸಾಮರ್ಥ್ಯ, ನಿಮ್ಮ ಇನ್ನೊಬ್ಬರು ದಬ್ಬಾಳಿಕೆಯಲ್ಲಿ ನೀವು ಇರುವಂಥ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಆ ಶಕ್ತಿ ಇದೆ. ನಿಮ್ಮ ವಾಯ್ಸ್ನ ರೈಸ್ ಮಾಡುವಂಥದ್ದು, ನಿಮ್ಮ ವಾಯ್ಸ್ ಮುಖಾಂತರ ನೀವು ಬಹಳಷ್ಟು ನಿಮ್ಮ ಜೀವನದಲ್ಲಿ ಹೀಲ್ ಮಾಡುವ ಸಾಮರ್ಥ್ಯ ಹೆಚ್ಚಾಗಿ ಇದೆ. ನಿಮ್ಮ ಜೀವನದ ಒಂದು ಕರಾಳ ದಿನಗಳನ್ನ ಒಂದು ಸುಂದರವಾದ ದಿನಗಳಾಗಿ ಬದಲಾಯಿಸಿಕೊಳ್ಳುವುದಕ್ಕೆ ನಿಮ್ಮ ಇನ್ನರ್ ವಾಯ್ಸ್ನ ಯೂಸ್ ಮಾಡಿ. ನಿಮಗೆ ತುಂಬ ಸ್ವೀಟ್ ವಾಯ್ಸ್ ಇರಬಹುದು, ತುಂಬ ಸುಮಧುರವಾದ
ಹಾಡು ಹೇಳೋರಾಗಿರ್ಬೋದು ಅಥವಾ ನನಗೆ ಈ ವಾಯ್ಸ್ ಕೇಳಿದ ತಕ್ಷಣ ನನಗೆ ಗಣೇಶ ಕಾರ್ಡ್ದು ಮ್ಯೂಸಿಕ್ ಕಾರ್ಡ್ ಬರುತ್ತೆ. ಸೊ ನಿಮ್ಮ ಎಕ್ಸ್ಪ್ರೆಷನ್ ಏನಿದೆ, ನಿಮ್ಮ ಪ್ಯೂರಿಫಿಕೇಶನ್ನ ಜಾಸ್ತಿ ಮಾಡುತ್ತೆ. ಅದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಅದ್ಮಿ ಇಟ್ಟಿದ್ದೀರಾ, ಅದರಿಂದ ಹೊರಗೆ ಬನ್ನಿ. ಅದರಿಂದ ಹೊರಗೆ ಬಂದುಬಿಟ್ಟು ನಿಮ್ಮ ಧ್ವನಿ ಏನಿದೆ ಅದನ್ನು ಎತ್ತರಗೊಳಿಸಿ, ಏರು ಧ್ವನಿಲಿ ಮಾತಾಡಿ ಅಂತ ಹೇಳ್ತಾ ಇದೆ. ಸೊ ಮದರ್ ಸ್ಟಾರ್ ಮದರ್ ಇದೆ, ಹೌ ಕ್ಯಾನ್ ಯು ಮದರ್ ಯುವರ್ ಸೆಲ್ಫ್ ಅಂತ ಕೇಳ್ತಾ ಇದೆ. ಅದು ನಿಮ್ಮ ತಾಯಿ ನೀವೇ ಆಗಬೇಕು. ನಿಮ್ಮ ತಾಯಿ ತನ್ನ ಮಗುಗಾಗಿ ಹೋರಾಟ ಮಾಡ್ತಾಳೆ ಅಲ್ವಾ. ತಾಯಿ ಅನ್ನೋ ಪದ ಹುಟ್ಟಿದಾಗಿಂದ ತಾಯಿ ಅನ್ನೋ ಪದ ಎಂಡಾಗೋದೆ ತನ್ನ ಮಗುವಿನ ರಕ್ಷಣೆಗಾಗಿ, ತನ್ನ ಮಗುವಿನ ಹಕ್ಕಿಗಾಗಿ ಹೋರಾಡ್ತಾ ಇರುತ್ತೆ. ಸೊ ಇಲ್ಲಿ ನೀವು ಸ್ಟಾರ್ ಸೀಡ್, ಆ್ಯಸ್ ಎ ಸ್ಟಾರ್ ಸೀಡಾಗಿ ನಿಮಗೆ ನೀವೇ ತಾಯಿಯೇ ಆಗಬೇಕಾಗಿರುವಂಥ ಸಮಯ. ನಿಮ್ಮ ಹಕ್ಕಿಗಾಗಿ, ನಿಮ್ಮ ಪ್ರೇಮಕ್ಕಾಗಿ, ನಿಮ್ಮ ಸ್ಥಾನಮಾನಕ್ಕಾಗಿ, ನಿಮಗೋಸ್ಕರ ನೀವು ಈಗ ಧ್ವನಿ ಏರಿಸುವಂಥ ಸಮಯ. ಸೊ ನಿಮ್ಮ ಜೀವನದಲ್ಲಿ ಯಾವುದು ಬೆಳಕು? ಸೊ ನಿಮಗೆ ನೀವು ಒಬ್ಬ ತಾಯಿಯಾಗಿ ಯೋಚನೆ ಮಾಡಿ. ತಾಯಿ ತನ್ನ ಮಗುಗೆ ಏನೂ ಆಗಲಿಕ್ಕೆ ತೊಂದರೆ ಕೊಡೋದಿಲ್ಲ. ತಾಯಿ ತನ್ನ ಗರ್ಭದಲ್ಲಿ ಮಗುನ ತುಂಬ ಚೆನ್ನಾಗಿ ಸಾಕ್ತಾರೆ, ನೋಡ್ಕೊಳ್ತಾರೆ. ಅದೇ ರೀತಿ ಇಲ್ಲಿ ನಿಮ್ಮ ಒಂದು ಕಲೆ ಇದೆ, ಕಲೆ ಇದೆ, ಆ ಕಲೆಗೆ ಬೆಳಕು ಮಾಡಬೇಕು, ಆ ಕಲೆಗೆ ಒಂದು ರಕ್ಷಣೆ ಕೊಡಬೇಕು, ಆ ಕಲೆನ ಪ್ರಪಂಚಕ್ಕೆ ತೋರಿಸ್ಬೇಕು, ಆ ಕಲೆಯ ಮುಖಾಂತರ ನಿಮ್ಮ ಪರಿಚಯ ಏನು ಅನ್ನೋದು ನೀವು ಹೇಳ್ಕೊಡ್ಬೇಕು ಪ್ರಪಂಚಕ್ಕೆ ಅಂತ ಹೇಳ್ತಾ ಇದೆ ಇಲ್ಲಿ ಸ್ಟಾರ್ ಸೀಡ್. ನೀವೇ ಅದನ್ನು ಸ್ಟಾರ್ ಸೀಡಾಗಿ ಮಾಡಬೇಕು. ನೀವು ಹುಟ್ಟಿರೋದೇ ಬೇರೆ ಗ್ರಹದಿಂದ ಸಾಧನೆ ಮಾಡಲಿಕ್ಕೆ. ಕೆಲವರು ಈ ಗ್ರಹದಲ್ಲಿ ಹುಟ್ಟಿದ್ರೆ ಹೇಗಿರುತ್ತೆ, ಈ ಗ್ರಹದಲ್ಲಿ ನಾನು ಹೋಗಿ ಒಂದು ಅಚೀವ್ ಮಾಡಬೇಕು, ಆ ಗ್ರಹದಲ್ಲಿ ಹೋಗಿ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡು ಹುಟ್ಟುತ್ತಾರೆ. ಇದು ಸುಳ್ಳಲ್ಲ. ಆ ಥರ ಡ್ರೀಮ್ ಇಟ್ಕೊಂಡು ಹುಟ್ಟಿರೋದಕ್ಕೇನೆ ಇವತ್ತು ನಾವು ಚಂದ್ರ ಗ್ರಹದ ಮೇಲೆ ರಿಸರ್ಚ್ ಮಾಡ್ತಾ ಇರೋದು, ಮಂಗಳ ಗ್ರಹದ ಮೇಲೂ ಕೂಡ ರಿಸರ್ಚ್ ಮಾಡ್ತಾ ಇರೋದು. ಹಾಗೆ ನೀವು ಯಾವುದೋ ಅನ್ಯ ಗ್ರಹದವರು ಇರಬೇಕು, ನಾಟ್ ಎ ಜೋಕ್, ಇಟ್ಸ್ ಎ ಸೀರಿಯಸ್, ಅನ್ಯ ಗ್ರಹದವರು ಇರಬೇಕು. ಅವರು ಭೂಮಿ ಮೇಲೆ ನನ್ನ ಒಂದು ಸಾಧನೆ, ನನ್ನ ಒಂದು ಧ್ವನಿಯ ಮುಖಾಂತರ ನನ್ನ ಪರಿಚಯನ ನಾನು ಮಾಡ್ಕೊಬೇಕು ಅಂತ ಬಂದಿರೋರು. ನಿಮ್ಮ ಧ್ವನಿಯ ಒಂದು ಪರಿಚಯನ ಈ ಭೂಮಿಗೆ ಮಾಡ್ಕೊಳ್ಳಿ, ನಿಮ್ಮ ಧ್ವನಿನ ಏರಿಳಿತನ ಪ್ರಪಂಚಕ್ಕೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದೆ. ಜೊತೆಗೆ ನೀವು ತಾಯಿಯಾಗಿ ಕೂಡ ನಿಮ್ಮ ಶಕ್ತಿನ ತೋರಿಸ್ಕೊಡ್ಬೇಕಾಗಿದೆ. ನಿಮಗೆ ಯಾರ ಸಪೋರ್ಟು ಬೇಡ, ನೀವೇ ನಿಮ್ಮ ತಂದೆ, ನೀವೇ ನಿಮ್ಮ ತಾಯಿ, ನೀವೇ ನಿಮ್ಮ ಬಂಧು, ನೀವೇ ನಿಮ್ಮ ಸಖ ಆಗಿ ಮುಂದುವರಿಬೇಕು ಅಂತ ಹೇಳ್ತಾ ಇದೆ. ಅಂದರೆ ಎಲ್ಲವೂ ಒಂಟಿಯಾಗಿ ಬಂದಿಲ್ಲ, ನೀವು ಇಡೀ ನಿಮ್ಮ ಸೋಲ್ ಟ್ರೈಬು ನಿಮಗೆ ಈ ಉದ್ದೇಶದ ಕಡೆ ಗಮನ ಹರಿಸ್ಲಿಕ್ಕೆ ಸಹಾಯ ಮಾಡೋಕ್ಕೆ ನೀವೊಬ್ಬರೇ ಬಂದಿಲ್ಲ, ನಿಮ್ಮ ಇಡೀ ಸೋಲ್ ಫ್ಯಾಮಿಲಿ ಟ್ರೈಬ್ ನಿಮ್ಮ ಜೊತೆ ಬಂದಿದೆ. ಅಂದರೆ ಬುಡಕಟ್ಟು, ನಿಮ್ಮ ಇಡೀ ಬುಡಕಟ್ಟು, ನಿಮ್ಮ ಆತ್ಮದ ಬುಡಕಟ್ಟು ಅಥವಾ ನಿಮ್ಮ ಹಿಂದಿನ ಜನಾಂಗದ ಬುಡಕಟ್ಟು ಎಲ್ಲರೂ ನಿಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳ್ತಾ ಇದೆ. ಸಿಸ್ಟರ್ಹುಡ್ ಆಫ್ ದ ರೋಸ್ ಅಂತ ಇದೆ. ಬ್ಯೂಟಿ ಆ್ಯಂಡ್ ಡಿವೋಷನ್ ಪ್ರಿಸ್ಟೆಸ್ಟ್ ಮಿಸ್ಟಿಕ್ ಟೀಚರ್. ಎಸ್, ನೀವು ಇನ್ನೊಬ್ಬರಿಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿರೋರು. ತಾಯಿತನ ಅಂದರೆ ಏನು, ಒಬ್ಬ ತಾಯಿ ತನಗೋಸ್ಕರ ಏನೇನು ಮಾಡ್ಕೊಬೋದು, ನಮ್ಮೊಳಗಿನ ತಾಯಿನ ನಾವು ಹೇಗೆ ಸಕ್ಸಸ್ಫುಲಿ ಮಾಡೋದು, ನಮ್ಮೊಳಗಿನ ತಾಯಿಗೆ ನಾವು ಹೇಗೆ ಮರ್ಯಾದೆ ಕೊಡೋದು, ನಮ್ಮ ತಾಯಿತನಕ್ಕೆ ನಾವು ಹೇಗೆ ಗೌರವ ಸಲ್ಲಿಸೋದು, ಈ ಥರ ಇರ್ಬೋದು. ನಿಮ್ಮ ಯಶಸ್ಸು ನಿಮ್ಮ ಧ್ವನಿಯ ಮುಖಾಂತರ, ನಿಮ್ಮ ಧ್ವನಿಯ ತರಂಗಗಳ ಮುಖಾಂತರ ಪ್ರಪಂಚಕ್ಕೆ ತಟ್ಟೋ ರೀತಿ ಇರ್ಬೋದು. ಇನ್ನೊಬ್ಬರಿಗೆ ಕೆಲವು ಸೀಕ್ರೆಟ್ಸ್ನ ತಿಳಿಸ್ಕೊಡೋ ಅಂಥದ್ದು ಇರ್ಬೋದು, ಸೌಂದರ್ಯ ಸೀಕ್ರೆಟ್ಸ್ ಇರ್ಬೋದು. ನಂಗೆ ಇಲ್ಲೆಲ್ಲ ಏನು ಎನರ್ಜಿ ಬರ್ತಾ ಇದೆ ಅಂದರೆ, ಕೆಲಸದ ವಿಚಾರವಾಗಿ ಸಂಗೀತಗಾರರಿರ್ಬೋದು, ಸೌಂದರ್ಯ ಆರಾಧಕರೇ ಆಗಿರ್ಬೋದು, ಅಥವಾ ಸೌಂದರ್ಯ ವರ್ಧಕ ಯೂಸ್ ಮಾಡುವಂಥ ಬ್ಯೂಟಿಷಿಯನ್ಸ್ ಇರ್ಬೋದು, ಮ್ಯೂಸಿಷಿಯನ್ಸ್ ಇರ್ಬೋದು, ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಇರ್ಬೋದು, ಆ ಥರದವ್ರು ಇರ್ಬೋದು, ಅಥವಾ ಸ್ಟಾರ್ ಆಗಿ ಇರೋವಂಥವ್ರು ಇರ್ಬೋದು, ಅಂದರೆ ಸೂಪರ್ ಸ್ಟಾರ್ಸ್ ಈ ಥರ ಇರೋವಂಥವ್ರು ಇರ್ಬೋದು, ಅಥವಾ ನೆಗೆಟಿವ್ ಎನರ್ಜಿ ಏನಿದೆ, ಬ್ಲ್ಯಾಕ್ ಮ್ಯಾಜಿಕ್ ಏನಿದೆ, ಬ್ಲ್ಯಾಕ್ ಮ್ಯಾಜಿಕ್ನ ತೆಗೆಯುವಂಥ ವೈಟ್ ಮ್ಯಾಜಿಕ್ ಮಾಡೋ ಅಂಥವ್ರು ಎನರ್ಜಿ ಇಲ್ಲಿ ನನಗೆ ಬರ್ತಾ ಇದೆ. ಯಾಕೆ ಅಂದರೆ ಅವ್ರು ಇರೋದೇ ಹಾಗೆ, ಅಂದರೆ ತುಂಬ ಕಷ್ಟಕರವಾದ ಸನ್ನಿವೇಶದಲ್ಲಿ ಸಿಗಾಕೊಂಡಿರೋರ್ನ ಜಸ್ಟ್ ಅವ್ರು ಅಲ್ಲೇ ಸುತ್ತಾಕಿ ರೌಂಡ್ ಹೊಡಿತಾನೆ ಇರ್ತಾರೆ. ಅವ್ರನ್ನ ಹೇಳ್ದೆ ಈಚೆ ಬಿಡೋದಕ್ಕೆ ಒಂದು ಶಕ್ತಿ ಬೇಕಾಗಿರುತ್ತೆ, ಆ ಶಕ್ತಿ ನೀವಾಗಿದ್ದೀರಾ. ಅಂದರೆ ನಿಮ್ಮೊಳಗೆ ಯಾರು ಬಂದೇ ಆ ಶಕ್ತಿನ ತುಂಬೋದಿಲ್ಲ, ನಿಮ್ಮೊಳಗಿನ ಶಕ್ತಿ, ನಮ್ಮೊಳಗಿನ ಆಂತರಿಕ ಶಕ್ತಿ ತುಂಬ ಚೆನ್ನಾಗಿ ಹೈ ಪವರಲ್ಲಿ ನಿಮಗೆ ಇದೆ, ತುಂಬ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ, ತುಂಬ ಕನಸುಗಳು ಇಟ್ಕೊಂಡಿದ್ದೀರಾ, ಅದನ್ನು ಮಾಡಿ. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನಿಮಗೇನೆ ಪ್ರಶ್ನೆ, ನಿಮಗೇನೆ ಉತ್ತರ. ವೇಟ್, ಪೋಸ್ಟ್ಪೋನ್, ಫ್ಯೂಸ್, ಸೇ ನೋ,
ಎಸ್ ಜಸ್ಟ್ ಸೇ ಎಸ್ ಇಲ್ಲಿ ಕೆಲವರು ಬಹಳಷ್ಟು ಜನ ಸಿಸ್ಟರ್ಸ್ ಇರಬಹುದು ಅಥವಾ ಮದರ್ಸ್ ಇರಬಹುದು ನನಗೆ ಆ ಥರ ಇಲ್ಲಿ ಕಾರ್ಡಲ್ಲಿ ಎನರ್ಜಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಹಾಗೆ ಇದೆ ಎನರ್ಜಿ ಇಲ್ಲಿ ನಿಮ್ಮಲ್ಲಿ ನಿಮ್ಮೊಳಗಿರೋ ಪ್ರತಿಭೆಗೆ ನೀವು ಒಂದ್ಸತಿ ನೋ ಅಂತ ಹೇಳ್ತೀರಾ ಒಂದ್ಸತಿ ಎಸ್ ಅಂತ ಹೇಳ್ತೀರಾ ಸೊ ಒಂದು ಗೊಂದಲದಲ್ಲಿ ನೀವು ಸಿಗಾಕೊಂಬಿಟ್ಟಿದ್ದೀರಾ ಆ ಗೊಂದಲ ಏನಿದೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಆ ಗೊಂದಲದಲ್ಲಿ ನಿಮಗೆ ಸಡನ್ ಆಗಿ ತುಂಬ ದೂರ ಹೋಗಬೇಕಾಗಿದೆ ತುಂಬ ದೊಡ್ಡ ಮಟ್ಟದ ಯಶಸ್ಸಿದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಎರಡು ಪಿರಮಿಡ್ ಇದೆ ಎರಡು ಕೂಡ ಇದು ಕೂಡ ಪಿರಮಿಡ್ ಇದು ಕೂಡ ಪಿರಮಿಡ್ ಸೊ ಇಲ್ಲಿ ಶುರು ಆಗಿರುವಂಥ ಬ್ಲೂ ಇಲ್ಲಿ ಶುರು ಆಗಿರುವಂಥ ಬ್ಲೂ ಎಲ್ಲ ಮಿಕ್ಸ್ ಆಗಿ ಇಲ್ಲಿದೆ ಸೊ ಇಲ್ಲಿ ಇರುವಂಥ ಬ್ಲ್ಯಾಕ್ ಇಲ್ಲಿ ಇರುವಂಥ ಈ ಎರಡು ಎನರ್ಜಿ ಸೊ ಇಲ್ಲಿ ನಿಮಗೆ ಅದಿದೆ ಅಗೇನ್ ಯು ಆರ್ ಎ ಸ್ಟಾರ್ ಸೀಡ್ ಇದ್ದೀರಾ ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕಾಯ್ತಾ ಇದೆ ಇಟ್ಸ್ ಎ ಎಸ್ ತ್ರಿಶಕ್ತಿಗಳು ನಿಮ್ಮ ಜೊತೆ ಇದೆ ನಿಮ್ಮ ಎಲ್ಲ ವಿಶ್ ಫುಲ್ಫಿಲ್ಮೆಂಟ್ ಆಗತ್ತೆ ಸೊ ದೊಡ್ಡ ಮಟ್ಟದಲ್ಲಿ ತ್ರೀ ನಂಬರ್ ಕ್ರಿಯೇಟಿವಿಟಿನ ಹೇಳುತ್ತೆ ನಿಮ್ಮ ಕ್ರಿಯೇಟಿವಿಟಿಗೆ ಚಾನ್ಸ್ ಕೊಡಿ ನಿಮ್ಮ ಕಲೆಯ ಬೆಳಕು ನಿಮ್ಮನ್ನು ಕರೀತಾ ಇದೆ ನಿಮ್ಮೊಳಗಿನ ಬೆಳಕಿನ ಕೂಗು ಏನಿದೆ ನಿನ್ನ ಕಲೆಗೆ ಬೆಳಕನ್ನು ಕೊಡು ನಿನ್ನ ಕಲೆಗೆ ಸನ್ಮಾನನ ತಂದುಕೊಡು ನಿನ್ನ ಕಲೆಗೆ ನಿನ್ನ ಪ್ರತಿಭೆಗೆ ಒಂದು ಯಾವುದೋ ಒಂದು ಫಿಲಮ್ ನೋಡಿದ್ದೀಗೆ ಅಪ್ನ ಬರ್ತಾ ಇದೆ ಅವ್ರಿಗೆ ಒಂದು ಯಾವುದು ಅಂಬ್ರಿ ಸಾರಿ ವಿಷ್ಣುವರ್ಧನ್ ಅವ್ರದ್ದು ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಮ್ಮ ಮುತ್ತಾದೆ ಅಂತ ಆ ಫಿಲಮ್ ಇದೆ ಅಲ್ಲ ಅದರಲ್ಲಿ ಅವರ ಗುರುಗಳು ಏನಿರ್ತಾರೆ ಅವರು ಒಂದು ಸಂಗೀತದ ಸಾಧಕರಾಗಿ ಅಥವಾ ಅವರು ಒಂದು ಯಶಸ್ಸನ್ನು ಪಡಿಬೇಕು ಒಂದು ಸನ್ಮಾನನ ಪಡಿಬೇಕು ಒಂದು ಪುರಸ್ಕಾರನ ಪಡಿಬೇಕು ಅಂತ ಅವರ ಆತ್ಮ ಅವರಲ್ಲಿ ಸೇರಿಕೊಂಡು ಅದು ಯಶಸ್ಸು ಬಂದಮೇಲೆ ಅವ್ರಿಗೆ ಬಿಟ್ಟು ಹೋಗ್ತದಲ್ಲ ಆ ಥರ ಎನರ್ಜಿ ಫಾರ್ ಎಕ್ಸಾಂಪಲ್ ಹೇಳಿದೆ ಹಾಗಂತ ನಿಮ್ಮೊಳಗೆ ಯಾವುದೇ ಆತ್ಮ ಇಲ್ಲ ನೀವು ಹುಟ್ಟಿರೋದೇ ಇದು ಈ ರೀತಿ ಸಾಧನೆ ಮಾಡಲಿಕ್ಕೆ ನಿಮ್ಮ ಪ್ರತಿಭೆನ ತುಳಿಯುವಂಥ ಪ್ರಯತ್ನನ ನೀವು ಮಾಡ್ತಾ ಇದ್ದೀರಾ ನಿಮ್ಮ ತಾಯ್ತನನ ತುಳಿಯುವಂಥ ಪ್ರಯತ್ನನ ನೀವು ಮಾಡ್ತಾ ಇದ್ದೀರಾ ಆ್ಯಸ್ ಎ ಸಿಸ್ಟರ್ ಆಗಿ ಆ್ಯಸ್ ಎ ಒಬ್ಬರನ್ನ ಯಾರನ್ನಾದ್ರೂ ನೀವು ಅಣ್ಣನ ರೀತಿಲಿ ಅಥವಾ ಅಕ್ಕನ ರೀತಿಲಿ ಅಥವಾ ತಂಗಿ ರೀತಿಲಿ ನೋಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಅಂತ ಅನಿಸುತ್ತೆ ಮೇ ಬಿ ನಿಮಗೆ ಸ್ತ್ರೀ ವಿರೋಧಿಗಳಿರ್ಬೋದು ನೀವು ಸಾರಿ ನಾನು ಹಾಗೆ ಹೇಳ್ತಾ ಇಲ್ಲ ಆದರೆ ನನಗೆ ಆ ಥರ ಎನರ್ಜಿ ಪಿಕ್ ಆಗ್ತಾ ಇದೆ ಸೊ ಈ ಹೆಣ್ಮಕ್ಳನ್ನ ನೋಡಿದ್ರೆ ನಿಮ್ಗೆ ಯಾರಿಗೂ ತಾಯಿ ಭಾವನೆ ಬರ್ದಿರ ಇರುವಂಥದ್ದು ಅಥವಾ ತಂಗಿ ಭಾವನೆ ಬರ್ದಿರ ಇರಬಹುದು ಅಥವಾ ಅಕ್ಕನ ಭಾವನೆ ಬರ್ದಿರ ಇರಬಹುದು ಆ ಥರದನ್ನ ನಿಲ್ಲಿಸಿ ಅದಕ್ಕೂ ಒಂದು ಕಾರಣ ಇದೆ ಸೀಕ್ರೆಟ್ಸ್ ಇದೆ ನಿಮಗೆ ಆ ಥಾಟ್ಸ್ ಯಾಕೆ ಬರ್ತಿದೆ ಯಾಕೆ ಯಾರಲ್ಲೂ ನಿಮಗೆ ಆ ಭಾವನೆನ ನೋಡಲಿಕ್ಕೆ ಬರ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು ಸಮಸ್ಯೆ ಎಲ್ಲಿ ನಿಮ್ಮ ದೃಷ್ಟಿಕೋನದಲ್ಲಿ ಎಲ್ಲವೂ ಏನು ಎಲ್ಲವೂ ಏನು ಸೊ ಯಾಕೆ ಆಗ್ತಿದೆ ಅದನ್ನು ಸ್ವಲ್ಪ ಕಲೀರಿ ಒಂದು ಮರ್ಯಾದೆ ಕೊಡಿ ಒಂದು ಸ್ತ್ರೀಗೆ ಗೌರವ ಕೊಡಿ ನಾನು ಯಾರು ನೀವು ಗೌರವ ಕೊಡ್ತಿಲ್ಲ ಅಂತ ಹೇಳ್ತಾ ಇಲ್ಲ ಯಾರೋ ಒಬ್ಬರ ಎನರ್ಜಿ ಪಿಕ್ ಆದರೂ ಕೂಡ ಅದನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಅಷ್ಟೇ ಇಲ್ಲಿ ನಿಮ್ಮ ಪ್ರತಿಭೆಗೆ ನೋ ಅಂತ ಹೇಳಿಬಿಡಿ ನಿಮ್ಮ ಯಶಸ್ಸಿಗೆ ನೋ ಅಂತ ಹೇಳಿಬಿಡಿ ನಿಮ್ಮ ಕಲೆಗೆ ನೋ ಅಂತ ಹೇಳಿಬಿಡಿ ಸೊ ತುಂಬ ಸುಂದರವಾಗಿ ಇದ್ದೀರಾ ಯಶಸ್ಸಿನ ಕಿರೀಟ ಇದನ್ನು ಆಯ್ಕೆ ಮಾಡಿರೋದೆ ನಿಮ್ಮ ಪ್ರತಿಷ್ಠೆಗೋಸ್ಕರ ನಿಮ್ಮ ಹಕ್ಕಿಗೋಸ್ಕರ ನಿಮ್ಮ ಹಕ್ಕು ಅದು ನಿಮ್ಮ ಜನ್ಮಸಿದ್ಧ ಹಕ್ಕು ನಿಮ್ಮ ಕಲೆಗೆ ಬೆಲೆ ಕೊಡುವಂಥದ್ದು ನಿಮ್ಮ ಇನ್ನರ್ ವಾಯ್ಸಿಗೆ ಬೆಲೆ ಕೊಡುವಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಬಹಳಷ್ಟು ಅವಕಾಶಗಳು ನಿಮಗೆ ಬರ್ತಾ ಇದೆ ನಿಮ್ಮ ಪ್ರತಿಭೆನ ತುಳಿಯುವಂಥ ದುಶ್ಚಟಕ್ಕೆ ನೀವು ಹೋಗಬೇಡಿ ಅಂತ ಹೇಳ್ತೀನಿ ತುಂಬ ಜನ ದುಶ್ಚಟ ಮಾಡ್ಕೊಂಡಿದ್ದೀರಾ ಒಳ್ಳೊಳ್ಳೆ ಕಲೆಗಳಿದೆ ತುಂಬ ಸೀಕ್ರೆಟ್ ಎನರ್ಜೀಸ್ ಇದೆ ಎಷ್ಟೊಂದು ಎನರ್ಜಿ ಬರ್ತಿದೆ ಇಲ್ಲಿ ಅಂದರೆ ಎಂತೆಂಥ ಅದ್ಭುತವಾದ ಕಲೆಗಳಿದೆ ಅದರ ಹೆಸರು ಕೂಡ ನನಗೆ ಗೊತ್ತಿಲ್ಲ ಅದು ಆ ಎನರ್ಜಿ ಪಿಕ್ ಆಗ್ತಿದೆ ಅದು ಕರೆಕ್ಟ್ ವರ್ಲ್ಡಲ್ಲಿ ಹೇಳಲಿಕ್ಕೆ ನನಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಆ ಕಲೆಗೆ ಏನು ಹೆಸರು ಅನ್ನೋದು ನನಗೆ ಗೊತ್ತಿಲ್ಲ ಮೇ ಬಿ ಗ್ರಾಫಿಕ್ಸ್ ಇರ್ಬೋದು ಅಥವಾ ಬಹಳಷ್ಟು ಚಮತ್ಕಾರಗಳನ್ನ ಮಾಡ್ತಾರಲ್ಲ ಆ ಥರ ಇರ್ಬೋದು ತುಂಬ ಹೈಯರ್ ಲೆವೆಲಲ್ಲಿ ಬರ್ತಾ ಇರೋದು ಸಿಂಗಿಂಗ್ದು ಮದರ್ಹುಡ್ದು ಮತ್ತು ಸೆಲೆಬ್ರಿಟಿ ಆಗುವಂಥದ್ದು ಆಮೇಲೆ ಸ್ಟ್ಯಾಚ್ಯೂಸ್ ಮಾಡುವಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋದು ಏನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ಅದನ್ನು ತೆಗ್ದು ಹಾಕಿ ವೈಟ್ ಮ್ಯಾಜಿಕ್ ಮಾಡೋರ ಎನರ್ಜಿ ಕೂಡ ಬರ್ತಾ ಇದೆ ತುಂಬ ಹೃದಯದ ಧನ್ಯವಾದಗಳು ಈ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಲಿಕ್ಕೆ ನೀವು ಧೈರ್ಯ ಮಾಡಿರೋದಕ್ಕೆ ನಾನು ನಿಮಗೆ ದೊಡ್ಡ ಮಟ್ಟದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇದರಿಂದ ಬಹಳಷ್ಟು ಒಳ್ಳೆಯದಾಗತ್ತೆ ನಿಮ್ಮ ಮುಂದಿನ ಜನಾಂಗಕ್ಕೂ ಕೂಡ ನಿಮ್ಮ ಪ್ರತಿಭೆ ಏನಿದೆ ಅದು ನಿಮ್ಮನ್ನು ಕರೀತಾ ಇದೆ ನಿಮ್ಮ ಪ್ರತಿಭೆನ ಕಾಲಕಸ ಮಾಡಬೇಡಿ ನಿಮ್ಮ ಪ್ರತಿಭೆಗೆ ಸಿಗಬೇಕಾಗಿರುವಂಥ ಪುರಸ್ಕಾರನ ಸನ್ಮಾನನ ಕೊಡಿಸಿ ಅಂತ ಹೇಳ್ತಾ ಇದೆ ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಒಂದು ಸಣ್ಣ ಪ್ರಯತ್ನ ಇದು ಮುಂದೆ ನೋಡೋಣ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಡಿಮೆ ಕಾರ್ಡಲ್ಲಿ ಹೇಳುವಂಥ ಪ್ರಯತ್ನ ಪಡ್ತೀನಿ
ಒಂದ್ ಕಾರ್ಡ್ ಇಟ್ಟರು ನನಗೆ ಎಷ್ಟೊತ್ತೇ ಆಗ್ಬಿಡುತ್ತೆ. ಹೇಗನ್ನಿಸ್ತು ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನ್ನಲ್ಲಿ. ಇಷ್ಟ ಆದರೆ ಈ ಥರ ರೀಡಿಂಗ್ ಮಾಡ್ತೀನಿ, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ನಿಮಗೆ ನಿಮ್ಮ ಲವರ್ ವಾಪಸ್ ಬರ್ತಾರಾ, ನಿಮ್ಮ ಹಸ್ಬೆಂಡ್ ವಾಪಸ್ ಬರ್ತಾರಾ, ನಿಮಗೆ ಅದು ಸಿಗುತ್ತಾ, ನಿಮಗೆ ಇದು ಸಿಗುತ್ತಾ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಈ ಥರದ್ದೇ ಮಾಡ್ತೀನಿ, ಇಲ್ಲ ನನಗೆ ಈ ಥರದ್ದು ಹೆಚ್ಚು ಇಷ್ಟ ಆಗುತ್ತೆ ಅಂದರೆ ಈ ಥರದ್ದು ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ತಾಳ್ಮೆಯಿಂದ ಕೇಳಿದ್ದಕ್ಕೆ, ನೋಡಿದ್ದಕ್ಕೆ. ನಾನು ಕೂಡ ನಿಮ್ಮಂತೆ ಸಾಮಾನ್ಯ ಮನುಷ್ಯಳು, ಕೆಲವು ಅಲ್ಲಿ ಇಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ, ನಿಮ್ಮ ಇಂಟ್ಯೂಷನ್ ಜೊತೆ ನನ್ನ ಇಂಟ್ಯೂಷನ್ ಮ್ಯಾಚ್ ಆಗಿದ್ದರೆ ತಗೊಳ್ಳಿ, ಇಲ್ಲಾಂದರೆ ಜಸ್ಟ್ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್, ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ. I am your soul tribe, Kamlakshi.